ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಅಷ್ಟೊಂದು ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವಾ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ನಿನ್ನೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಏನಾದರೂ ಸಮಸ್ಯೆ ಬಂದಾಗ ಯಾವ ರೀತಿಯಾಗಿ ಅದನ್ನು ಫಾಲೋ ಮಾಡಬೇಕು ಯಾವ ರೀತಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಬೋದು ಎಂಬುದರ ಬಗ್ಗೆ ಮಾತಾಡಿದೆ ಇವತ್ತು ಮತ್ತೆ ಜ್ಯೋತಿಷದ ಬಗ್ಗೆನೇ ಮಾತಾಡೋಣ ವಾಸ್ತು ಬಗ್ಗೆ ಕೂಡ ಮಾತಾಡೋಣ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿರ್ತದೆ ಮುಂದುವರಿದಕ್ಕಿಂತ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಆರದೆ ಅಷ್ಟು ಟಿವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರಿಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವುದಂತಹ ಆಗಿರುತ್ತದೆ ಆದುದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವನ್ನು ಇರುವುದಿಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ಸೊ ಗೊತ್ತಾಯ್ತು ಏನ್ ಮಾಡೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ರೀತಿಯಲ್ಲಿ ಅಲ್ವಾ ಈಗ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ರಾಶಿ ಒಂದೊಂದು ಲಗ್ನದಲ್ಲಿ ಜನನಾಗಿರ್ತಾರೆ ಕೆಲವರು ಮೇಷರಾಶಿ ಲಗ್ನ ವೃಷಭ ರಾಶಿ ವೃಷಭ ಲಗ್ನ ಈ ರೀತಿಯಾಗಿ ಅಲ್ವಾ ಕೆಲವ್ರಿಗೇನಾಗಿರ್ತದೆ ಅಂದರೆ ಕೆಲವೊಮ್ಮೆ ಈಗ ಮೇಷ ಮೇಷ ಮೇಷರಾಶಿಯವರು ವಿಶೇಷ ರೀತಿಯಲ್ಲಿ ಅವ್ರಿಗೆ ಈ ಹತ್ತರಿಂದ ಹತ್ತೊಂಬತ್ತು ಯಾವ ರೀತಿಯಾದ ಜೀವನ ಇರ್ತದೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಯಾವ ರೀತಿಯ ಜೀವನ ಇರ್ತದೆ ಇದು ಬಹಳ ಬಹಳ ಪ್ರಾಮುಖ್ಯವಾಗಿ ಅಲ್ಲಿ ಕೆಲಸ ಮಾಡುವಂಥದ್ದು ನಮಗೆ ಗೊತ್ತೇ ಇಲ್ಲದ ಹಾಗೆ ಯಾವುದೋ ಒಂದು ಪ್ಲಾನೆಟ್ಸ್ ನಮ್ಮನ್ನು ಫಾಲೋ ಮಾಡುತ್ತೆ ಅದು ದಶಾ ದಶ ದಶೆಯಲ್ಲಿರ್ಬೋದು ಭುಕ್ತಿಯಲ್ಲಿರ್ಬೋದು ಅಂತರದಲ್ಲಿರ್ಬೋದು ಯಾವುದಾದ್ರು ಕೂಡ ಪ್ರತ್ಯಾಂತರದಲ್ಲಿರ್ಬೋದು ಯಾವುದಾದ್ರೂ ಒಂದು ಗ್ರಹಗಳು ನಮ್ಮನ್ನು ಫಾಲೋ ಮಾಡಿಯೇ ಮಾಡುತ್ತೆ ಅದರ ಜೊತೆಗೆ ಎಲ್ಲೊಂದು ಕಡೆ ಏನು ಹೆಸರನ್ನು ಇಟ್ಕೊಂಡಿದ್ದೀರಾ ಆ ಹೆಸರು ಸಮೇತ ಏನು ಮಾಡುತ್ತೆ ಒಂದು ಪ್ಲಾನೆಟ್ಸನ್ನು ಫಾಲೋ ಮಾಡುತ್ತೆ ಅಲ್ವಾ ವಿಶೇಷ ರೀತಿಯಲ್ಲಿ ಒಂದು ಹೆಸರು ಸಮೇತ ಒಂದು ಪ್ಲಾನೆಟ್ಸನ್ನು ಫಾಲೋ ಮಾಡುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎಲ್ಲೊಂದು ಕಡೆ ನಿಮ್ಮ ಒಂದು ಹೆಸರು ಬಂದು ಗಣೇಶ ಅಂತ ಇಟ್ಕೊಂಡ್ರೆ ಒಂದು ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಒಂದು ಗಣೇಶ ಅಂತ ಹೆಸರು ಇಟ್ಕೊಂಡು ಇಲ್ಲೇನಾಗುತ್ತೆ ಗಣೇಶ ಅಂದಾಗ ಗಣಪತಿಯು ಬಂದ್ಬಿಟ್ಟ ಕೇತನು ಬಂದ್ಬಿಟ್ಟ ಆನಂತರ ಆ ಹೆಸರು ಬಂದು ಕುಜನಿಗೆ ಸಂಬಂಧಪಟ್ಟಂತ ಹೆಸರಾಗಿರ್ತದೆ ಆಗಿರ್ತದೆ ರೈಟಾ ಕುಜನಿಗೆ ಹಾಗಾದ್ರೆ ಯಾವಾಗ ನೀವು ಜಿ ಅಕ್ಷರದ ಹೆಸರನ್ನು ಇಟ್ಕೊಂಡಿರ್ತೀರ ವಿಶೇಷ ರೀತಿಯಲ್ಲಿ ಜಿ ಅಕ್ಷರ ವಿಶೇಷವನ್ನು ನೆನ್ಪಿಟ್ಕೊಳ್ಳಿ ಜಿ ಅಕ್ಷರ ಗಣೇಶ್ ಇರ್ಬೋದು ಆನಂತರ ಬೇರೆ ಯಾವುದೇ ರೀತಿಯ ಹೆಸರುಗಳು ಗಾಕ್ಷರದಿಂದ ಬಂತು ಈಗ ಅಲ್ವಾ ಸೊ ಗಿರೀಶ್ ಅಂತ ಇರ್ಬೋದು ಯಾವುದೇ ಹೆಸರುಗಳು ಬಂತು ಸೊ ಇಲ್ಲಿ ಮುಖ್ಯವಾಗಿ ನಾವು ಪರಿಗಣನೆ ತೆಗೆದುಕೊಳ್ಬೇಕಾದ ವಿಚಾರ ಏನಂದರೆ ನಿಮಗೆ ಈ ಹೆಸರನ್ನ ಯಾರೆಲ್ಲ ಇಟ್ಕೊಂಡಿರ್ತಾರೆ ಅಥವಾ ಜಿ ಅಕ್ಷರದಿಂದ ವಿಶೇಷ ರೀತಿಯಲ್ಲಿ ಹೆಸರನ್ನು ಯಾರೆಲ್ಲ ಇಟ್ಕೊಂಡಿರ್ತಾರೆ ಅಲ್ವಾ ಸೊ ಅವರೆಲ್ಲರಿಗೂ ಕೂಡ ಭೂಮಿ ವಿಚಾರಗಳು ಮನೆ ವಿಚಾರಗಳು ಆನಂತರ ವಿಶೇಷ ರೀತಿಯಲ್ಲಿ ರಿಲೇಷನ್ಶಿಪ್ ಪ್ರಾಬ್ಲಮ್ ಕಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರ್ತವೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಹೌದಾ ಅಲ್ವ ಅಂತ ನಿಮ್ಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಜೊತೆಗೆ ಏನಾಗುತ್ತೆ ಅಂದರೆ ನಿಮಗೆ ಎಲ್ಲೊಂದು ಕಡೆ ಮದುವೆಗೆ ಸಂಬಂಧಪಟ್ಟ ವಿಚಾರಗಳಲ್ಲೂ ಸಮೇತ ತೊಂದರೆ ಕ್ರಿಯೇಟ್ ಆಗುವಂಥದ್ದು ಅದರ ಜೊತೆಗೆ ಒಡ ಹುಟ್ಟಿದವ್ರ ಜೊತೆಗೆ ಬಹಳಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು ಅವ್ರ ಜೊತೆ ಕೆಲವೊಮ್ಮೆ ರಿಲೇಷನ್ಶಿಪ್ಪಲ್ಲಿ ನಿಮಗೆ ತೊಂದರೆಗಳು ಉಂಟಾಗುವ ಸಾಧ್ಯತೆಗಳು ಕೂಡ ತೀರಾ 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 ಜಾಸ್ತಿ ಇರ್ತವೆ ಅದಕ್ಕೋಸ್ಕರ ಒಂದು ಹೆಸರನ್ನು ಇಟ್ಕೊಳ್ಳುವ ಕೂಡ ಒಂದಷ್ಟು ಜಾತಕವನ್ನು ಪರಿಶೀಲನೆಗೆ ಒಳಪಡಿಸಿ ಹೆಸರನ್ನ ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಅಂದ್ರೆ ಇಲ್ಲಾಂದ್ರೆ ನೋಡಿ ಯಾವುದೇ ಹೆಸರನ್ನ ಇಟ್ಕೊಂಡ್ರು ಕೂಡ ಯಾವ್ದು ಕೂಡ ಬಹಳ ಫೇವರೇಬಲ್ ಅಂತಲ್ಲ ಎಲ್ಲದ್ರಲ್ಲೂ ಕೂಡ ಪಾಸಿಟಿವ್ ಎಲ್ಲದ್ರಲ್ಲೂ ಕೂಡ ನೆಗೆಟಿವ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ನಾನೊಂದು ಉದಾಹರಣೆ ಅಷ್ಟೇ ಕೊಟ್ಟೆ ನಿಮಗೆ ಬೇರೆ ವಿಚಾರ ಇಲ್ಲ ಕರೆಯಲಿದರೆ ಜಸ್ಟ್ ಹಲೋ ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ರಿ ಸರ್ ಎಲ್ಲಿಂದ ನಾಗರಾಜ್ ಅಂತ ಹೇಳಿ ದಾವಣಗೆರೆಯಿಂದ ಮಾತಾಡ್ತಾ ಓಕೆ ಯಾರ ಬಗ್ಗೆ ತಿಳ್ಕೊಬೇಕು ಸರ್ ಸರ್ ನನ್ನ ಬಗ್ಗೆ ಕೇಳಬೇಕಿತ್ತು ಸರ್ ಓಕೆ ನಿಮ್ಮ ಹುಟ್ಟಿದ ದಿನಾಂಕ ಒಂಬತ್ತು ಎಂಟು ಸರ್ ಓಕೆ ಬೆಳಗಿನ ಜಾವ ಮೂರು ಮೂವತ್ತು ಎಂಬತ್ತ ನಾಲ್ಕ ಎಂಬತ್ನಾಲ್ಕು ಏಟಿ ಫೋರ್ ಓಕೆ ಹುಟ್ಟಿದಲ್ಲಿ ಸರ್ ಶಿವಮೊಗ್ಗ ಸರ್ ಶಿವಮೊಗ್ಗ ನಿಮ್ಮ ನಕ್ಷತ್ರ ಹೇಳಿ ಪೂರ್ವಾಷಾಢ ನಕ್ಷತ್ರ ಧನುಸ ರಾಶಿ ಸರ್ ಓಕೆ ಪೂರ್ವಾಷಾಢ ನಕ್ಷತ್ರ ಧನುರಾಶಿ ಜಾತಕ ರೈಟ್ ಮಿಥುನ ಲಗ್ನ ಜಾತಕ ಓಕೆ ರೈಟ್ ರಾಹು ದೇಶ ಆಲ್ರೆಡಿ ನಡೀತಾ ನಿಮ್ಗೆ ಹೆಸರು ಏನು ಹೇಳ್ತೀವಿ ನಾಗರಾಜ ಅಂತ ಹೆಸರು ರೈಟಾ ನಾಗರಾಜ ಅಂತ ಹೆಸರು ನಾಗರಾಜ ಅಂತ ಹೆಸರು ಇಟ್ಕೊಂಡಾಗ ಏನಪ್ಪ ಆಗುತ್ತೆ ಮ್ಯಾರಿಡ್ ಲೈಫ್ ತೊಂದರೆಗೊಳಗಾಗುತ್ತೆ ಮ್ಯಾರೇಜ್ಗೆ ಮ್ಯಾರೇಜ್ಗೆ ಸಂಬಂಧ ವಿಚಾರಗಳ ಹಿನ್ನಡೆ ಅನುಭವಿಸ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ನಿಮ್ಮನ್ನ ಬಾರಿ ಬಾರಿಗೂ ಕಾಡುವಂತ ಸಾಧ್ಯತೆ ತೀರಾಜ ಅದರ ಅದ್ರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೇನೆ ಈಗ ಪ್ರಶ್ನೆ ಏನುಂಟು ಮಾಡಿ ಸರ್ ಅದೇ ಅಲ್ಲೂ ಹೇಳಿದೀಗ ಮದುವೆ ಜನ ತೊಂದರೆ ಆಗುತ್ತೆ ಅಂತ ಅಲ್ವಾ ರೈಟಾ ಅಥವಾ ಪರಿಹಾರ ಹೇಳಿ ಕೊಡ್ತೀನಿ ಸರ್ ಅದನ್ನು ಮಾಡಿಕೊಳ್ಳಿ ವಿಶೇಷವಾಗಿ ಏನಾಗುತ್ತೆ ಅಂದರೆ ಇದಕ್ಕೆ ಸಾಧಾರಣ ಮಟ್ಟಿನ ಪರಿಹಾರದೂ ವರ್ಕ್ ಆಗೋಲ್ಲ ಬಹಳ ವಿಶೇಷ ಪರಿಹಾರಗಳು ಬೇಕಾಗ್ತವೆ ಬಟ್ ನಾವು ಒಂದು ಮಾತು ಹೇಳ್ದೇನೆ ಇದು ಮಚ್ ಬೆಟರ್ ಜಾತಕ ಒಳ್ಳೆ ಜಾತಕ ಪರವಾಗಿಲ್ಲ ಒಳ್ಳೆ ನಾಲೆಜನ್ನು ಬೆಳೆಸ್ಕೊಳ್ತೀರ ನೀವು ಲೈಫಲ್ಲಿ ತುಂಬ ಸೀಕ್ರೆಟ್ ವಿಚಾರಗಳಲ್ಲಿ ಕೂಡ ಹೋಗ್ತೀರ ಪರವಾಗಿಲ್ಲ ಹೆಲ್ತನ್ನು ನೋಡ್ಕೊಳ್ಬೇಕು ಬ್ಲಡ್ಗೆ ಸಂಬಂಧಪಟ್ಟಂಥ ತೊಂದರೆಗಳು ನಿಮ್ಮನ್ನು ಕಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಉಂಟು ಒಂದೊಂದು ನೆನಪಿಟ್ಕೊಳ್ಳಿ ಹೆಲ್ತ್ಗೆ ಏನಾದರೂ ಸಮಸ್ಯೆ ಕ್ರಿಯೇಟ್ ಆದರೆ ಅದು ಬಹಳ ಕ್ರಿಟಿಕಲ್ ಪೊಸಿಷನ್ಗೆ ಹೋಗುವ ಸಾಧ್ಯತೆ ಉಂಟು ಅದರಿಂದಾಗಿ ಪ್ರತಿದಿನ ಬೆಳಿಗ್ಗೆಯದು ನೀರನ್ನು ಕುಡಿಯುವಂಥದ್ದು ಮತ್ತು ನಿಮಗೋಸ್ಕರ ನಾಗರಾಜ್ ಅವರಿಗೆ ವಿಶೇಷ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ನೀವೇನು ಮಾಡಬೇಕಾಗದೆ ಯೋಗ ಮಾಡಬೇಕಾಗುತ್ತೆ ಬೆಳಗಿನ ಹೊತ್ತು ರೈಟಾ ಸರ್ ಮತ್ತೆ ಮೆಡಿಟೇಷನ್ ಇಷ್ಟನ್ನ ನೀವು ಮಾಡಿದಾಗ ಈ ಜಾತಕ ಬಹಳ ಪರ್ಫೆಕ್ಟ್ ಆಗಿ ಮುಂದುವರಿಯುವಂತ ಯೋಗ ಭಾಗ್ಯ ಖಂಡಿತ ಕ್ರಿಯೇಟ್ ಆಗುತ್ತೆ ರೈಟ್ನೇ ಓಕೆನಾ ಈಗ ಏನಾಗುತ್ತೆ ಗೊತ್ತಾ ಈಗ ಏನಾಗುತ್ತೆ ನೋಡಿ ತರ್ಟಿ ಟು ತರ್ಟಿ ನೈನ್ ಅಲ್ಲಿ ನಿಮ್ಗೆ ಈಗ ಏನು ಹೋಗ್ತಾ ಇದ್ರ ಅಲ್ವಾ ಇಲ್ಲಿ ಏನಾಗುತ್ತೆ ಮಲ್ಟಿಪಲ್ ರಿಲೇಷನ್ ಶಿಪ್ ಆಗಿರುವಂತದ್ದು ಯಾರನ್ನು ಮದುವೆ ಆಗ್ತೇನೆ ಅಥವಾ ಪ್ರೀತಿ ಮಾಡ್ತೇನೆ ಇದೆಲ್ಲ ಆಗಿ ನೀವು ಅಲ್ಲಿ ತೊಂದರೆಗೊಳಗಾಗಿರುವಂತದ್ದು ರೈಟ್ ಓಕೆನಾ ಇದು ಪರಿಸ್ಥಿತಿ ಅಂತೂ ಆಲ್ರೆಡಿ ಎದುರಾಗಿರುತ್ತೆ ನಾಗರಾಜ್ ರೈಟ್ ಹಾ ಓಕೆ ಗೊತ್ತಾಯ್ತು ಈಗ ನಮಗೆ ಮದುವೆ ಆಗಬೇಕು ಏನಪ್ಪ ಮಾಡಬೇಕು ಈಗ ಅಥವಾ ರಾಹುವನ್ನ ಶಾಂತಗೊಳಿಸಬೇಕಾಗುತ್ತೆ ರಾಹುವನ್ನ ಶಾಂತಗೊಳಿಸಿದ ನಂತರ ಹೋಗಿ ಮದುವೆ ಆಗುತ್ತೆ ನಿಮಗೆ ಅದರಲ್ಲಿ ಕೂಡ ತರ್ಟಿ ನೈನ್ ರನ್ನಿಂಗ್ ಆಗ್ತಾ ಉಂಟು ಜಸ್ಟ್ ವೇಟ್ ಸರ್ ಹೇಳಿಕೊಡ್ತೇನೆ ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ಈಗಾಗಲೇ ಮೂವತ್ತೊಂಬತ್ತು ಇಲ್ಲ ನಲವತ್ತು ಓಕೆ ಮೂವತ್ತೊಂಬತ್ತು ನಲವತ್ತರಲ್ಲಿ ಒಂದು ಮದುವೆ ಯೋಗ ಅಂತೂ ಕ್ರಿಯೇಟ್ ಉಂಟು ನಿಮಗೆ ಪರವಾಗಿಲ್ಲ ನೀವು ಪ್ರಯತ್ನ ಮಾಡಿ ನೋಡಿ ಒಂದೇದಾಗಿ ಏನು ಮಾಡಿ ಬೆಳಿಗ್ಗೆ ಎದ್ದು ಸ್ನಾನ ಮಾಡುವಾಗ ನೀರಿಗೆ ಹಾಲನ್ನು ಹಾಕಿ ಸ್ನಾನ ಮಾಡಿ ಪ್ರತಿದಿನ ಬಹಳ ಒಳ್ಳೆ ರಿಸಲ್ಟ್ ಕೊಡುತ್ತೆ ಬೆಳಿಗ್ಗೆ ಎದ್ದು ನೀರನ್ನು ಕುಡಿಯಿರಿ ಒಂದು ಎರಡರಿಂದ ಮೂರು ಗ್ಲಾಸ್ ನೀರು ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಅದು ಬಾಯಿ ತೊಳೆಯೋದೇ ಕುಡಿಬೇಕು ನೀವು ಆ ನಂತರ ಏನು ಮಾಡಬೇಕು ನೀವು ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡೋದಾಗಿಂದ ಹೆಚ್ಚಾಗಿ ಯೋಗ ಯೋಗ ಯಾರಾದರೂ ಮಾಸ್ಟರ್ ಹತ್ರ ಯೋಗವನ್ನು ಕಲ್ತ್ಕೊಂಡು ಯೋಗವನ್ನು ಪ್ರಯೋಗ ಮಾಡಿ ಇದು ಬಹಳ ಚೆನ್ನಾಗಿ ನಿಮಗೆ ನಿಮ್ಮ ಪಾಲಿಗೆ ಒಂದು ಒಳ್ಳೆಯ ರಿಸಲ್ಟನ್ನು ಕ್ರಿಯೇಟ್ ಅಂತ ಹಂಡ್ರೆಡ್ ಪರ್ಸೆಂಟ್ ಮಾಡಿಯೇ ಮಾಡ್ತದೆ ಅದರ ಜೊತೆಗೆ ಏನು ಮಾಡಬೇಕು ನೀವು ಒಂದು ಎಲ್ಲೋ ಕಲರ್ ಬಟ್ಟೆ ತಂದು ಗುರುವಾರ ದಿವಸ ಅದರಲ್ಲಿ ಸ್ವಲ್ಪ ಗಂಧದ ಕೊರಡುಗಳನ್ನು ಹಾಕಿ ಗಂಧದ ತುಂಡುಗಳನ್ನು ಹಾಕಿ ಅಂದರೆ ಚಂದನದ ಸ್ಟಿಕ್ಗಳನ್ನು ಅದರೊಳಗೆ ಹಾಕಿ ಅದನ್ನು ಕಟ್ಟಿ ನಿಮ್ಮ ನೈಋತ್ಯದ ಇಡಬೇಕು ಸೊ ಇಷ್ಟು ಮಾಡಿದ ನಂತರ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಮಾತುಕತೆ ನಡೆಸಿ ಹೇಳಿ ನಾಗರಾಜ್ ಅವರೇ ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಅದರ ಜೊತೆಗೆ ಏನು ಮಾಡಬೇಕಂದ್ರೆ ಎಲ್ಲೊಂದು ಕಡೆ ಸ್ವಲ್ಪ ಆಧ್ಯಾತ್ಮದಲ್ಲಿ ಹೋಗುವಂಥದ್ದು ಆಧ್ಯಾತ್ಮ ಪುಸ್ತಕಗಳನ್ನು ಓದುವಂಥದ್ದು ಯಾರಾದರೂ ಬ್ಲೈಂಡ್ ಪೀಪಲ್ಸ್ ಇದ್ದರೆ ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡುವಂಥದ್ದು ಅಥವಾ ಯಾರಾದರೂ ಡಿಸೇಬಲ್ ಪರ್ಸನ್ಸ್ ಇದ್ದರೆ ಅವರಿಗೆ ಹೆಲ್ಪ್ ಮಾಡುವಂಥದ್ದು ಇಷ್ಟನ್ನು ಮಾಡಿದಾಗ ಲೈಫಲ್ಲಿ ಮತ್ತೆ ಹಿಂತಿರುಗಿ ನೋಡುವಂಥ ಅಗತ್ಯ ಖಂಡಿತ ಇಲ್ಲ ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಸರ್ ಒಳ್ಳೇದಾಗ್ಲಿ ಸರ್ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ರೈಟ್ ಎಸ್ ಸರ್ ಓಕೆ ಬಂದ ಮೇಡೋ ಈಗ ಹೇಳಿದೆ ನಿಮಗೆ ಅಲ್ವಾ ಗಣೇಶ್ ಅಂತ ಹೆಸರು ಜಿ ಆಕ್ಷನ್ ಯಾರು ಬೇಕಾದ ಹೆಸರಿಂದ ಗಿರೀಶ್ ಗಣೇಶ್ ಇರ್ಬೋದು ಬೇರೆ ಯಾವುದೇ ಹೆಸರಿನ ಇಟ್ಕೊಳ್ಳಿ ತುಂಬಾ ರಿಲೇಷನ್ಶಿಪ್ ಪ್ರಾಬ್ಲಮ್ ಕಾಡುವಂಥದ್ದು ಭೂಮಿ ವಿಚಾರ ಸಮಸ್ಯೆ ಕಾಡುವಂಥದ್ದು ಪಾರ್ಟ್ನರ್ಶಿಪಲ್ಲಿ ಸಮಸ್ಯೆ ಕಾಡುವಂಥದ್ದು ಸೊ ಇದೆಲ್ಲ ಪರಿಸ್ಥಿತಿ ಒಂದು ಥರ ನಿಮ್ಮ ನಿಮ್ಮ ಪಾಲಿಗೆ ಬರಲಿಕ್ಕೆ ಶುರು ಆಗುತ್ತೆ ಸೊ ಏನು ಮಾಡಬೇಕಪ್ಪ ಆ ಸಂದರ್ಭದಲ್ಲಿ ರೈಟ್ ಅದಕ್ಕೆ ಬೇರೆ ಬೇರೆ ರೀತಿ ರೆಮಿಡೀಸ್ ಇರ್ತದೆ ವಿಷಯ ಬೇರೆ ಈಗ ಈಗ ಏನಾಗುತ್ತೆ ಕೆಲವೊಮ್ಮೆ ಇಲ್ಲ ಸರ್ ನಾನು ಜಿ ಆಕ್ಷನ್ ಹೆಸರಿದೆ ನಾನು ಎಲ್ಲರ ಜೊತೆ ಕೂಡ ಚೆನ್ನಾಗಿದ್ದೇನೆ ಒಡ ಹುಟ್ಟಿದವರು ಚೆನ್ನಾಗಿದ್ದಾರೆ ಭೂಮಿ ವಿಚಾರ ಸಮಸ್ಯೆ ಏನೇ ಓಕೆ ನೋ ಪ್ರಾಬ್ಲಮ್ ಬಟ್ ನಿಮ್ಮ ಹೆಲ್ತ್ ಪ್ರಾಬ್ಲಮ್ ಕೊಡ್ತೇನೆ ರೈಟ್ ತಾನೆ ಓಕೆ ನರಕ್ಕೆ ಸಂಬಂಧಪಟ್ಟ ದೋಷ ಯಾವಾಗಲೂ ತಲೆ ನರ ನರದೌರ್ಬಲ್ಯ ಮಕ್ಕಳಾಗದೆ ಹೋಗುವಂಥದ್ದು ನಪುಂಸಕತೆ ಬರುವಂಥದ್ದು ಇದು ನಿಮ್ಮನ್ನು ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಒಂದು ಕಡೆ ಬಂದಿಲ್ಲ ಬೇರೆ ಕಡೆಯಿಂದ ಬಂತೀಗ ರೈಟ್ ಅಥವಾ ಇಲ್ಲಿಂದ ಬರಬೇಕು ಅಲ್ಲಿಂದ ಬರಬೇಕು ಈ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಿ ಅಲ್ಲ ಅಥವಾ ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ಹೇಳ್ತೇವೆ ಇದನ್ನು ನೋಡ್ಬೇಕು ಇದನ್ನು ಸ್ಟಡಿ ಆಗ ನಿಮ್ಗೆ ಗೊತ್ತಾಗುತ್ತೆ ಒಬ್ಬ ವ್ಯಕ್ತಿಯ ಹೆಸರನ್ನ ಕೇಳಿದ ತಕ್ಷಣ ಅವ್ನಿಗೆ ಏನು ಸಮಸ್ಯೆ ಉಂಟು ಅದನ್ನು ನೀವು ಫೈಂಡ್ ಔಟ್ ಮಾಡ್ಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತಾರೆ ಖಂಡಿತ ಗೊತ್ತಾಗುತ್ತೆ ನಿಮಗೆ ಈ ವ್ಯಕ್ತಿ ಈ ರೀತಿಯಾಗಿ ಕೆಲಸ ಮಾಡ್ತೇನೆ ಈ ರೀತಿಯಾಗಿ ಇವನ ಜೀವನ ಇರ್ತದೆ ಈ ರೀತಿಯಾಗಿ ಅಲ್ವಾ ಅದೇ ರೀತಿ ಮೇಷ ಮೇಷರಾಶಿ ಮತ್ತು ಮೇಷ ಲಗ್ನ ಏನನ್ನ ತಗೊಳ್ತಿರೋದು ಅಲ್ವ ಈಗ ಅಣಿಸ್ಕೊಂಡು ಟ್ವೆಂಟಿ ಟು ಟ್ವೆಂಟಿ ನೈನ್ ಏಜ್ ಸೀರೀಸ್ ಅಲ್ವಾ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಇಪ್ಪ ಈಗ ಹತ್ತೊಂಬತ್ತರವರಿಗೆ ಓಕೆ ಆಗೇನಾಗುತ್ತೆ ನಿಮ್ಮ ಒಂದು ವಿದ್ಯೆ ನಡೀತಾ ಇರ್ತದೆ ನೀವು ಅಂಡರ್ ಗಾರ್ಡಿಯನ್ ಅಂದರೆ ನೀವು ತಂದೆ ತಾಯಿಗಳ ಅಂಡರ್ನಲ್ಲಿ ಇರ್ತೀರಾ ಅವ್ರು ನಿಮ್ಮನ್ನು ಕೇರ್ ಮಾಡ್ತಾರೆ ಬಟ್ ಇಪ್ಪತ್ತಿಪ್ಪತ್ತೆರಡು ನಂತರ ಏನಾಗುತ್ತೆ ನೀವು ಸ್ವಲ್ಪ ಫ್ರೀಡಮ್ಗೆ ಬರ್ತೀರಾ ಸ್ವಲ್ಪ ಫ್ರೀಡಮ್ ಲೈಫನ್ನು ಅನುಭವಿಸ್ತೀರಾ ಫ್ರೀಡಂ ಆಗಿ ಹೋಗ್ತೀರಾ ಅಂತ ಒಂದು ಇಂಡಿಕೇಶನ್ ಅದು ಖಂಡಿತ ಇದ್ದೇ ಇದೆ ಬಟ್ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಮೇ ಬಿ ಏನೆಲ್ಲ ಆಗ್ಬೋದು ಯಾವ ಗ್ರಹ ನಿಮಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಯಾವ ರೀತಿಯಾದ ಒಂದು ರಿಸಲ್ಟ್ ನಿಮ್ಮ ಪಾಲಿಗೆ ಬರ್ಬೋದು ಅದರ ಬಗ್ಗೆ ಮಾತಾಡ್ತೀನಿ ಅದಕ್ಕೆ ಇಲ್ಲಿ ಮುಂಚೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ಹಲೋ ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ರಿ ಸರ್ ಎಲ್ಲಿಂದ ಓಕೆ ಹೇಳಿ ಸರ್ ಮಾತಾಡಿ ಸರ್ ಯಾರ ಬಗ್ಗೆ ತಿಳ್ಕೊಳ್ಬೇಕು ನಮ್ಮ ಬಗ್ಗೆ ಟೋಟಲಿ ಕನ್ಫ್ಯೂಸ್ ಯಾರ್ ಬಗ್ಗೆ ತಿಳ್ಕೊಳ್ಬೇಕಂತ ಗೊತ್ತೇ ಇಲ್ಲ ನಿಮ್ಗೆ ಹಾ ಓಕೆ ಪರವಾಗಿಲ್ಲ ಓಕೆ ನಿಮ್ಮ ಹುಟ್ಟಿದ ದಿನಾಂಕ ಶೇರ್ ಮಾಡಿ ಸರ್

ಅಲ್ವಾ ಅದಕ್ಕೆ ಲಗ್ನ ಏನಾಗುತ್ತೆ ಅದಕ್ಕೆ ಲಗ್ನ ಚೇಂಜ್ ಆಯ್ತು ಓಕೆ ಕನ್ಯಾ ಲಗ್ನ ಕನ್ಯಾ ಲಗ್ನ ಸರ್ ನಿಮ್ದು ಗೊತ್ತಿಲ್ಲ ಸರ್ ಹಾ ಓಕೆ ಪರವಾಗಿಲ್ಲ ಓಕೆ ನಿಮ್ದು ಜ್ಯೇಷ್ಠ ನಕ್ಷತ್ರ ಅಂತ ಅದಾದ್ರೂ ಗೊತ್ತಾ ಗೊತ್ತೆ ಸರ್ ಜ್ಯೇಷ್ಠ ನಕ್ಷತ್ರ ಗೊತ್ತಿದೆ ಕನ್ಯಾ ಲಗ್ನ ಅಂತ ಗೊತ್ತಿಲ್ಲ ಓಕೆ ಪೂರ್ವ ಪ್ರಾಬ್ಲಮ್ ಇಲ್ಲ ನೋಡಿ ಸರ್ ಏನಾಗುತ್ತೆ ಗೊತ್ತಾ ಮಂಜುನಾಥ ಅವರು ಕೆಲವೊಮ್ಮೆ ನಿಮ್ಗೆ ಹೇಳ್ತೀನಿ ನಾನು ಏನಾಗುತ್ತೆ ಈ ಸಂಬಂಧ ಸಂಬಂಧಪಟ್ಟ ಆಕ್ಚುಲಿ ಒಳ್ಳೆ ಜಾತಕ ಪರವಾಗಿಲ್ಲ ಬಟ್ ಯಾವಾಗಲೂ ಕೂಡ ನೋಡಿ ನಿಮ್ಮ ಕೆಲಸ ಎಲ್ಲ ಹೇಗೆ ಹೇಗಿರ್ಬೇಕಂದ್ರೆ ಒಂದ್ ಕಡೆ ಗೆ ಸಂಬಂಧಪಟ್ಟಂತೆ ಯಾವಾಗಲೂ ಇರುವಂತದ್ದು ಯಾವಾಗಲೂ ಎಲ್ಲೋ ಒಂದ್ ಕಡೆ ಹೋಗ್ತಾ ಇರುವಂಥದ್ದು ಅಂತ ಒಂದು ಕಂಪನಿ ಅಥವಾ ಅಂತ ಒಂದು ಕೆಲಸವನ್ನು ನೀವು ಮಾಡ್ಕೊಂಡ್ರೆ ಲೈಫಲ್ಲಿ ತುಂಬಾ ಸಕ್ಸಸ್ ಅನ್ನು ಅನುಭವಿಸ್ತೀರಾ ಪರವಾಗಿಲ್ಲ ಅದರ ಜೊತೆಗೆ ಸೊಲ್ಯೂಷನ್ ಪ್ರೊವೈಡ್ ಮಾಡುವಂತ ಕೆಲಸ ಕೂಡ ನೀವು ಮಾಡಿದಾಗ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಬಟ್ ಒಂದು ಮಾತು ನೆನಪಿಟ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ವಿಶೇಷ ರೀತಿಯಲ್ಲಿ ಮಕ್ಕಳ ವಿಚಾರ ಸ್ನೇಹಿತರ ವಿಚಾರ ವಿದ್ಯೆ ವಿಚಾರ ಮತ್ತೆ ನಿಮ್ಮ ಆರೋಗ್ಯದ ವಿಚಾರ ಇದಿಷ್ಟು ಬಹಳಷ್ಟು ಇನ್ಫ್ಲುಯೆನ್ಸ್ ಆಗುತ್ತೆ ಅಂತ ಇಂಡಿಕೇಶನ್ ಇದೆ ಬಾರಿ ಬಾರಿಗೂ ಸಮಸ್ಯೆಗಳು ಬರ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ ರೈಟ್ ಓಕೆ ಅದರ ಜೊತೆಗೆ ಏನಾಗುತ್ತೆ ಅಂದ್ರೆ ಕಾರ್ಯಕ್ಷೇತ್ರದಲ್ಲಿ ಯಾವ ಮಟ್ಟಕ್ಕೆ ಹೋಗ್ಬೇಕು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಮತ್ತೊಂದು ವಿಷಯ ಏನಂದ್ರೆ ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ನಾನು ಯಾಕೆ ತುಂಬಾ ಇದನ್ನ ಫಾಲೋ ಮಾಡು ಏನ್ ಬರಬೇಕು ಬರುತ್ತಪ್ಪ ಪರವಾಗಿಲ್ಲ ನಮ್ಮ ಪಾಲಿಗೆ ಏನು ಬರುತ್ತೋ ಬರುತ್ತೆ ನಾವು ತುಂಬಾ ಏನ್ ಮಾಡ್ಬೇಕಂತಿರ್ಲಿಲ್ಲ ಭಗವಂತನದೇ ಏನೋ ಬರುದು ಅದಕ್ಕೋಸ್ಕರ ನಾವು ಪ್ರಯತ್ನ ಮಾಡದೇ ಇರುವಂತದ್ದು ರೈಟಾ ಅದ್ ಪ್ರಯತ್ನ ಮಾಡ್ಬೇಕು ತಾನೆ ಯಾವ್ದು ಬರ್ಬೇಕಾದ್ರೂ ಕೂಡ ಅದು ಬಂದಿಲ್ಲ ಅಂದ್ರೆ ಕಾರ್ಯಕ್ಷೇತ್ರ ಮುಂದುವರಿದಿಲ್ಲಲ್ಲ ಸರ್ ಕಾರ್ಯ ನೋಡಿ ಆಕ್ಚುಲಿ ಈ ಜಾತಕ ಕಾರ್ಯಕ್ಷೇತ್ರಕ್ಕೆ ಸಂಬಂಧಿಸಿದ ಮಚ್ ಬೆಟರ್ ತುಂಬಾ ಒಳ್ಳೆ ಜಾತಕ ಪರವಾಗಿಲ್ಲ ಬಟ್ ಏನಾಗುತ್ತೆ ಅಂದ್ರೆ ಕಾರ್ಯಕ್ಷೇತ್ರ ಯಾವ ಯಾವ ಪೊಸಿಷನ್ ಬೇಕು ಆ ಪೊಸಿಷನ್ ಸಿಗ್ಬೇಕು ಅನ್ನೋದು ಇಲ್ಲಿಂದ ಸಿಗುತ್ತೆ ಈಗ ಅದು ಪ್ರಾಬ್ಲಮ್ ಆಗ್ಬೋದು ನಿಮಗೆ ಅದರ ಜೊತೆ ಜೊತೆಗೆ ಮ್ಯಾರಿಡ್ ಲೈಫ್ ಸಮೇತ ತೊಂದರೆಗಳಾಗ್ಬೋದು ಅಂತ ಇಂಡಿಕೇಶನ್ ಇದೆ ಬಟ್ ನಿಮ್ಮ ಪ್ರಯತ್ನ ಇದ್ದಾಗ ಎಲ್ಲವೂ ಕೂಡ ಸಕ್ಷಮ ರೀತಿಯಲ್ಲಿ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆಯುವಂತ ಯೋಗ ಭಾಗ್ಯ ಈ ಜಾತಕದಲ್ಲಿ ಉಂಟು ಸರ್ ಅರ್ಥ ಆಯ್ತಾ ಓಕೆ ಏನ್ ತಿಳ್ಕೊಳ್ಬೇಕು ಸರ್ ಹೇಳ್ಬಿಡಿ ಈಗ ಅದನ್ನೇ ಅಲ್ಲ ಹೇಳಿದ್ ನಿಮ್ಗೆ ಉದ್ಯೋಗ ಸರ್ ಅದು ಯಾವ್ದು ಯಾವ್ದಾದ್ರು ಉದ್ಯೋಗ ಆ ರೀತಿಯಾಗಿರ್ಬೇಕು ಅದು ಯಾತೋ ಟ್ರಾವೆಲಿಂಗ್ ಏಜೆನ್ಸಿ ಇರ್ಬೋದು ಲಾಜಿಸ್ಟಿಕ್ ಗೆ ಸಂಬಂಧಪಟ್ಟಂತ ಇರ್ಬೋದು ವಿದೇಶಕ್ಕೆ ಸಂಬಂಧಪಟ್ಟಂತ ಇರ್ಬೋದು ಟ್ರಾವೆಲಿಂಗ್ ಇರ್ಬೋದು ಆ ವಿದ್ಯ ಯಾವ ಯಾವ ಕೆಲಸ ಮಾಡ್ಕೋ ಅಲ್ಲಿ ನಿಮ್ಗೆ ತುಂಬಾನೇ ಟ್ರಾವೆಲಿಂಗ್ ಬರ್ಬೇಕಂತ ಇಂಡಿಕೇಶನ್ ಉಂಟು ಸರ್ ಅರ್ಥ ಆಯ್ತಾ ಅಂತಹ ಉದ್ಯೋಗವನ್ನು ಮಾಡ್ಕೊಂಡು ಅಥವಾ ಸೊಲ್ಯೂಷನ್ ಪ್ರೊವೈಡರ್ ಯಾವುದು ಕೂಡ ಈ ಜ್ಯೋತಿಷ ಕಲ್ರಿ ವಾಸ್ತು ಕಲ್ತ್ರಿ ಅದು ಬೇರೆ ಯಾವುದೋ ಒಂದು ರೀತಿಯಲ್ಲಿ ಸೊಲ್ಯೂಷನ್ ಪ್ರೊವೈಡ್ ಮಾಡಿ ಅಥವಾ ಯಾರಿಗಾದರೂ ನಿಮಗೆ ಈ ಡಾಕ್ಯುಮೆಂಟ್ ರೀತಿ ಕೆಲಸ ಮಾಡಿಕೊಡಲಿಕ್ಕೆ ಉಂಟು ಅಂಥದ್ದೊಂದು ಸೊಲ್ಯೂಷನ್ ಪ್ರೊವೈಡರ್ ಆಗಿ ಕೆಲಸ ಮಾಡಿ ಅದು ಬಹಳ ಒಳ್ಳೆ ರಿಸಲ್ಟನ್ನು ಮಂಜುನಾಥ್ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತೇನೆ ನಾನು ಪ್ರಿಕಾಷನ್ ಕೂಡ ಹೇಳಿದ್ದೇನೆ ಅಥವಾ ಇದನ್ನು ಕೂಡ ಹೇಳಿದ್ದೇನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ವರ್ಕ್ ಆಗುತ್ತೆ ಯಾವಾಗಲೂ ಕೂಡ ತಂದೆ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ತಂದೆ ಇದ್ದರೆ ತಂದೆ ಜೊತೆ ಈಗ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಬಹಳ ಜಾಗೃತರಾಗಿರಬೇಕು ಒಂದೇ ಒಂದು ಸಣ್ಣ ರೆಮಿಡೀಸ್ ಹೇಳ್ಕೊಡ್ತೇನೆ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಲೈಫಲ್ಲಿ ಒಂದು ಒಳ್ಳೆ ಒಳ್ಳೆ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ನೀವೇನು ಮಾಡ್ಬೇಕಂದ್ರೆ ಪ್ರತಿ ಮಂಗಳವಾರ ಮಂಗಳವಾರ ದಿವಸ ಎಳ್ಳೆಣ್ಣೆಯನ್ನು ತೆಗೆದುಕೊಂಡು ಹೋಗಿ ಹನುಮಂತನ ಟೆಂಪಲಿಗೆ ಅರ್ಪಣೆ ಮಾಡಿ ಬರುವುದು ಅತ್ಯುತ್ತಮದ ಪರಿಹಾರ ಇದನ್ನು ಮಾಡ್ಕೊಳ್ಳಿ ಆನಂತರ ನಿಮ್ಮ ಆಹಾರದಲ್ಲಿ ಬಹಳಷ್ಟು ಸಂಯಮ ಆಗಬೇಕು ಅದೇನು ತಿಂತೀರಾ ಅದೇನು ವೆಜ್ ತಿಂತೀರಾ ಅದೇನು ವೆಜ್ ತಿಂತೀರಾ ಗೊತ್ತಿಲ್ಲ ನನಗೆ ಬಟ್ ಅದರಲ್ಲಿ ಬಹಳ ಸಂಯಮ ದಾರಿ ಆಗಿರ್ಬೇಕಂತ ಇಂಡಿಕೇಶನ್ ಇದೆ ಯಾವಾಗೆಲ್ಲ ಏಕಾದಶಿ ಬರುತ್ತೆ ಅವಾಗೆಲ್ಲ ನೀವು ಉಪವಾಸ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಅದರ ಜೊತೆಗೆ ಯಾರೆಲ್ಲ ತುಂಬಾನೇ ನೊಂದುಗೊಂಡಂತ ಪೀಪಲ್ಸ್ ಇದ್ದಾರೆ ಅಂದ್ರೆ ಬಡತನದಲ್ಲಿ ಇರ್ತಾರೆ ಅಥವಾ ಅನಾಥಾಶ್ರಮದಲ್ಲಿ ಇರ್ತಾರೆ ಅಥವಾ ಅವ್ರಿಗೆ ನಡಿಲಿಕ್ಕೆ ಆಗುದಿಲ್ಲ ಅನೇಬಲ್ ಪರ್ಸನ್ಸ್ ಇರ್ತಾರೆ ಅವರಿಗೆ ದಯವಿಟ್ಟು ನಿಮ್ಮಿಂದ ಹೆಲ್ಪ್ ಮಾಡಿ ಅಥವಾ ನಿಮ್ಮ ಒಂದು ಸ್ಯಾಲ್ರಿ ಅದಕ್ಕೆ ಸ್ವಲ್ಪ ಹಣವನ್ನು ಬಚಾವ ಮಾಡಿಟ್ಟು ಅವರಿಗೆ ಹೆಲ್ಪ್ ಮಾಡಿ ಅಂತ ಹೇಳಿದ್ರೆ ಇದರ ಮುಖಾಂತರ ಮಂಜುನಾಥ್ ಅವ್ರ ಲೈಫಲ್ಲಿ ಗೆದ್ದು ಬಿಡ್ತಾರೆ ತುಂಬಾ ಚೆನ್ನಾಗಿರ್ತಾರೆ ಬಟ್ ಒಂದೊಂದು ನೆನಪಿಟ್ಕೊಳ್ಳಿ ಸರ್ ಈ ಜಾತಕ ತುಂಬಾ ಸುಲಭ ಅಲ್ಲ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತೆ ಸಮೇತ ಈ ಜಾತಕ ಬಹಳ ಇರಿಟೇಟ್ ಅನ್ನು ಅನುಭವಿಸ್ತಾರೆ ಅದಕ್ಕೋಸ್ಕರ ನಿಮ್ಮ ಸಂಗಾತಿ ಯಾರು ಇರ್ತಾರೆ ಅವ್ರ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಿ ಅವರ ಮಾತುಗಳನ್ನು ಕೇಳಿಸ್ಕೊಳ್ಳಿ ಇದರ ಮುಖಾಂತರ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ಮಂಜುನಾಥ್ ಅವರಿಗೆ ಕ್ರಿಯೇಟ್ ಆಗುತ್ತೆ ನಾನು ಹೇಳಿದ ಇಷ್ಟು ಅನ್ನು ಫಾಲೋ ಮಾಡಿ ಸರ್ ಮುಂದಿನ ದಿನಗಳು ಬಹಳ ಆಶಾದಾಯಕ ಅದರಲ್ಲೂ ಕೂಡ ಫೋರ್ಟಿ ಬಂದ ನಂತರ ಈಗ ಮೂವತ್ತಾರು ರನ್ನಿಂಗ್ ಹಾಕೊಂಡು ಕಿರಿಕಿರಿ ಇದ್ದೇ ಇರ್ತದೆ ಸ್ಯಾಲ್ರಿ ವಿಚಾರದಲ್ಲಿ ಸಮಸ್ಯೆ ಆಗುತ್ತೆ ಹಣಕಾಸು ಸಾಕಾಗಲ್ಲ ಭೂಮಿ ವಿಚಾರ ತೊಂದರೆ ಇರ್ತದೆ ತಾಯಿ ಇದ್ರೆ ತಾಯಿ ಆರೋಗ್ಯ ಕೆಟ್ಟೋಗುತ್ತೆ ಇದೆಲ್ಲ ಒಂದು ಇಂಡಿಕೇಶನ್ ಉಂಟು ಸರ್ ರೈಟಾ ಅಥವಾ ಏನು ಮಾಡ್ಬೇಕು ಈಗ ನಿಮಗೆ ನಲ್ವತ್ತು ಬರಬೇಕು ನಲ್ವತ್ತು ಬಂದು ಈ ಜಾತಕ್ಕೆ ಬಹಳ ಫೇವರಬಲ್ ಕೆಲಸ ಮಾಡುತ್ತೆ ಅಲ್ಲಿವರೆಗೆ ವೇರಿಯೇಷನ್ ಉಂಟು ಅಲ್ಲಿವರೆಗೆ ಸ್ವಲ್ಪ ತೊಂದರೆಗಳು ಉಂಟು ಅಲ್ಲಿವರೆಗೆ ನೀವು ಇದನ್ನ ಸಂಭಾಳಿಸಿಕೊಂಡು ಹೋಗಬೇಕು ಅನಿವಾರ್ಯತೆ ಮಾಡ್ಕೊಳ್ಳಿ ಸರ್ ಮಂಜುನಾಥ ಒಳ್ಳೇದಾಗಲಿ ಧನ್ಯವಾದಗಳು ಕರೆ ಮಾಡಿದಾಗ ರೈಟಾ ಎಸ್ ಸರ್ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ ಓಕೆ ಬಂದ್ಬೇಡ ಬೇಡ ಆ ಈಗ ಅದು ಈ ಮೇಷ ಲಗ್ನ ಮೇಷರಾಶಿ ಏನಾಗುತ್ತೆ ಗೊತ್ತಾ ಮೇಷ ಲಗ್ನ ಮೇಷರಾಶಿ ಅವರಿಗೆ ಟ್ವೆಂಟಿ ಟು ಟ್ವೆಂಟಿ ನೈನ್ ಏಜ್ ಸೀರೀಸ್ ನಡೀತಾ ಉಂಟು ಅಂದ್ರೆ ಇಟ್ಟು ಒಂದು ವಿಷಯ ಏಜ್ ಸೀರೀಸ್ ನಡೀತಾ ಉಂಟು ಅದರಲ್ಲೂ ಕೂಡ ನಿಮಗೆ ಒಂದು ಮಾತು ಹೇಳ್ತೀನಿ ಟ್ವೆಂಟಿ ನೈನ್ ಟ್ವೆಂಟಿ ಟು ಟ್ವೆಂಟಿ ನೈನಲ್ಲಿ ಅಲ್ಲಿ ಎ ಸೀರೀಸ್ ನಡೀತಾ ಉಂಟು ಲಗ್ನ ಮೇಷರಾಶಿ ಅವರಿಗೆ ಎಣಿಸ್ಕೊಳ್ಳಿ ಚಾ ಚಾ ಜಾ ಜಾ ಈ ಅಕ್ಷರದಿಂದ ಹೆಸರು ಇಟ್ಟು ಉಂಟು ಅಂತ ಇಟ್ಕೊಳ್ಳೋಣ ಜೆ ಅಕ್ಷರದಿಂದ ಸಿ ಎಚ್ ಎ ಅಕ್ಷರದಿಂದ ಚಾ ಚಾ ಜಾ ಈ ಅಕ್ಷರದ ಹೆಸರು ಉಂಟು ಅಂತ ಇಟ್ಕೊಳ್ಳೋಣ ದೇವರಾಣಿಗಳ್ತೇನೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನೀವು ರಿಲೇಷನ್ಶಿಪ್ ಅಲ್ಲಿ ಬೀಳ್ತಾರೆ ರೈತ ಓಕೆನಾ ಯಾಕಂದ್ರೆ ಆ ಮೂಮೆಂಟ್ ಅಲ್ಲಿ ಏನಾಗುತ್ತೆ ನೋಡಿ ಎಲ್ಲರಿಗೂ ಕೂಡ ಮೇಷರಾಶಿ ಮೇಷಲಗ್ನದವರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸೀರೀಸ್ ಅಲ್ಲಿ ಒಂದೇದಾಗಿ ಚಂದ್ರ ಕೆಲಸ ಮಾಡ್ತಾನೆ ಚಂದ್ರ ಆಕ್ಟಿವ್ ಆಗಿರ್ತಾನೆ ಆನಂತರ ಅಲ್ಲಿ ಕರ್ಕಟಕ ರಾಶಿ ಆಕ್ಟಿವ್ ಆಗಿರ್ತದೆ ಆನಂತರ ನಂತರ ವೃಷಭ ರಾಶಿ ಆಕ್ಟಿವ್ ಆಗಿರ್ತದೆ ಆನಂತರ ಶುಕ್ರ ಆಕ್ಟಿವ್ ಆಗಿರ್ತದೆ ಅಂದ್ರೆ ಎರಡು ಪ್ಲಾನೆಟ್ಸ್ ಯಾವುದೆಲ್ಲ ಜಲತತ್ವಕ್ಕೆ ಸಂಬಂಧಪಟ್ಟಂತೆ ಸುಖಕ್ಕೆ ಕಾರಕತ್ವವನ್ನು ಹೊಂದತಕ್ಕಂತಹ ಎರಡು ಪ್ಲಾನೆಟ್ಸ್ ಏನುಂಟು ಅಲ್ಲಿ ಆಕ್ಟಿವೇಟ್ ಆಗಿರ್ತದೆ ಆ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಗೊತ್ತಾ ಅದರಲ್ಲೂ ಕೂಡ ಚಾಚಾ ಜಾಜಾ ಅಕ್ಷರದಿಂದ ಏನಾದರೂ ಹೆಸರನ್ನು ಇಟ್ಕೊಂಡಿದಿರಿ ಅಂತ ಇಟ್ಕೊಳ್ಳೋಣ ಓಕೆ ಚಾಚಾ ಜಾಜ್ ಅಕ್ಷರ ಹೆಸರನ್ನ ಇಟ್ಕೊಂಡಿದೆ ಅಂದ್ರೆ ನೀವು ವಿಶೇಷ ರೀತಿಯಲ್ಲಿ ಏನು ಮಾಡ್ತೀರಾ ಹಣಕಾಸು ಮಾಡಬೇಕು ಅನ್ನೋ ತೀವ್ರ ಇಚ್ಛೆಯಲ್ಲಿ ಹೋಗಿರ್ತೀರಾ ತುಂಬಾ ಹಣಕಾಸು ಮಾಡಬೇಕು ಏನಾದ್ರೂ ಸಾಧನೆ ಮಾಡಬೇಕು ಹಣಕಾಸು ಬರಬೇಕು ದುಡ್ಡ ಇರಬೇಕು ಆ ದುಡ್ಡನ್ನ ಜಮಾ ಮಾಡ್ಲಿಕ್ಕೆ ಬೇಕಾಗಿ ಬಹಳಷ್ಟು ಪ್ರಯತ್ನಗಳನ್ನ ನೀವು ಮಾಡಿಯೇ ಮಾಡ್ತೀರಂತ ಒಂದು ಇಂಡಿಕೇಶನ್ ಇದೆ ಯಾರು ಚಾಚಾ ಜಾಜಾ ಅಕ್ಷರದವರು ಅದ್ರಲ್ಲೂ ಮೇಷ ಲಗ್ನ ಮೇಷ ರಾಶಿಯವರು ಅದ್ರಲ್ಲೂ 20 ರಿಂದ ಏಜ್ ಸೀರೀಸ್ ಅಲ್ಲಿ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಬಹಳ ಚೆನ್ನಾಗಿ ಇದು ವರ್ಕ್ ಆಗುತ್ತೆ ರೈಟ್ ಓಕೆನಾ ಇದು ವಿಚಾರ ಇದು ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ರಿಲೇಷನ್ ships ಬರ್ತೈತಿ ಅಕ್ಷರ ಉಂಟು ನಿಮದು ಮೇಷರಾಶಿ ಮೇಷಲಗ್ನ ರಿಲೇಷನ್ಶಿಪ್ ಬರುತ್ತೆ ಯಾರ ಜೊತೆ ಪ್ರೀತಿ ಪ್ರೇಮ ಅಂತ ಮಾಡ್ಕೊಳ್ತೀರಾ ಅಥವಾ ಅದು ಇಲ್ಲ ಅಂದಾಗ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ಕೊಳ್ತೀರಾ ಅಥವಾ ಕೆಲವರೆಲ್ಲ ವಿದೇಶಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಈ ಸಂದರ್ಭದಲ್ಲಿ ಬಟ್ ಅದ ಯಾವ್ದು ಯಾವ್ದು ಕೂಡ ನಿಮಗೆ ಬೇಡ ಅಂತೇನಿಲ್ಲ ಬೇಕು ಪರವಾಗಿಲ್ಲ ಮಾಡ್ಕೊಳ್ಳಿ ಒಳ್ಳೆ ರಿಸಲ್ಟ್ ಅಂತೂ ಬಂದೇ ಬರುತ್ತೆ ಬಟ್ ಲಗ್ನದವರು ಒಂದು ವೀಕ್ನೆಸ್ ಇದೆ ಆ ವೀಕ್ನೆಸ್ ಇಂದ ನೀವು ಹೊರ ಬರಬೇಕಾಗಿದೆ ಏನು ವೀಕ್ನೆಸ್ ಇದೆ ಹೇಳ್ಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಆಗಿದೆ ಓಕೆ ಬಂದ್ ಮೇಡಮ ಓಕೆ ಸೊ ಗೊತ್ತಾಯ್ತು ನಿಮ್ಗೆ ಹಾಗಾದ್ರೆ ನಾ ಈಗ ಆ ವೀಕ್ನೆಸ್ ಏನಿದೆ ಗೊತ್ತಾ ಮೇಷ ಲಗ್ನದವರ ವೀಕ್ನೆಸ್ ಏನು ಅಹಂ ರೈಟ್ ಅಹಂ ನಾನೇ ನನ್ನದು ನನ್ನಿಂದ ನಾನೇ ಮಾಡೋದು ಈ ರೀತಿಯಾದ ಅಹಂಗೆ ಒಳಗಾಗಿತ್ತು ರೈಟಾ ಸೊ ಈ ರೀತಿ ಅಹಮಗೆ ಒಳಗಾದಾಗ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೆ ಹಾಗೇನಾಗುತ್ತೆ ನಿಮಗೆ ಅದೇನು ಯಾವ ಮಟ್ಟದಲ್ಲಿ ನಿಮಗೆ ಮುಂದುವರಿಬೇಕು ಯಾವ ಮಟ್ಟದಲ್ಲಿ ನೀವು ಹೋಗಬೇಕು ರೈಟಾ ಯಾವ ಮಟ್ಟದಲ್ಲಿ ನೀವು ಹೋಗಬೇಕು ಅಥವಾ ಅದು ಒಳ್ಳೆ ರಿಸಲ್ಟ್ ಅಲ್ಲ ಅಂತ ಹೇಳ್ತೇನೆ ಬಹಳ ಜಾಗ್ರತೆ ಮಾಡಬೇಕಾಗುತ್ತೆ ನೀವು ಬರೇ ಮೇಷಲಗ್ನದವ್ರಿಗೆ ಲೈಫಲ್ಲಿ ತುಂಬಾ ಅಚೀವ್ಮೆಂಟ್ ಬೇಕು ತುಂಬ ಚೆನ್ನಾಗಿ ಹೋಗಬೇಕು ಯಾವುದೇ ಪ್ರಾಬ್ಲಮ್ ಕೂಡ ಇರಬಾರ್ದಪ್ಪ ಯಾಕಂದರೆ ನಿಮಗೆ ಯೋಗ ಭಾಗ್ಯ ಭಗವಂತ ಆಲ್ರೆಡಿ ಕೊಟ್ಟಿರ್ತಾನೆ ಒಳ್ಳೆಯ ಯೋಗ ಕೊಟ್ಟಿರ್ತಾನೆ ಆ ಒಂದು ಹೈ ಲೆವೆಲಲ್ಲಿ ಹೋಗುವಂಥದ್ದು ಕೆಲಸ ಅಲ್ಲಿ ಒಳ್ಳೆತೆ ಬಟ್ ನಿಮ್ಮ ಅಹಮ್ ಏನಂತ ಅಂತೋ ಅಹಂ ನಿಮಗೆ ತೊಂದರೆನ್ನ ಕ್ರಿಯೇಟ್ ಮಾಡಿ ನಿಮ್ಮನ್ನ ನಿಮಗೆ ಹಿನ್ನಡೆಯನ್ನ ಕೊಡುತ್ತೆ ನಿಮಗೆ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುತ್ತೆ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರ ಕರೆ ಇಲ್ಲಿ ಜಸ್ಟ್ ಮಾತಾಡಿ ಹಲೋ ಹಲೋ ನಮಸ್ತೆ ರಕ್ಷಿತಾ ಅಂತೆ ಅವರು ಎಲ್ಲಿಂದ ನಾನು ಮಂಗಳೂರಿನಿಂದ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ನನ್ನ ದಿನಾಂಕ 1 ಜೂನ್ 93 ಓಕೆ ಸಮಯ ಹೇಳಿಮ್ಮ ಮಧ್ಯಾಹ್ನ ಎಷ್ಟಮ್ಮ ಮೂರು ನಲವತ್ತ್ ಎಂಟು ಮಧ್ಯಾಹ್ನ ರೈಟ್ ಓಕೆ ಹುಟ್ಟಿದೆಲ್ಲಿಮ್ಮ ಓಕೆ ರಕ್ಷಿತಾ ಅಂತ ನಿಮ್ಮನ್ನ ಕರೀತಾರಾ ಏನು ಸರ್ ರಕ್ಷಿತಾ ರಕ್ಷಿತಾ ಓಕೆ ಪರವಾಗಿಲ್ಲ ರಕ್ಷಿತಾ ಅಂತ ಕರೀತಾರೆ ಓಕೆ ಆ ರಕ್ಷಿತ ಅವರೇ ನಿಮಗೆ ಒಂದು ಮಾತು ಹೇಳ್ತೀನಿ ಏನ್ ಗೊತ್ತಾ ಒಂದು ಹೇಳ್ತೀನಿ ನಿಮ್ಗೆ ಓಕೆ ನೀವ್ ಕೆಲಸದ ಬಗ್ಗೆ ಕೇಳಿದ್ರೆ ಕೆಲಸ ಸಿಗುತ್ತೆ ನಿಮ್ಗೆ ಪರವಾಗಿಲ್ಲ ನೋಡಿ ಪ್ರಶ್ನೆ ಮಾಡುವಾಗ್ಲೇ ಸರ್ ನಂಗೆ ಕೆಲಸದ ಬಗ್ಗೆ ಹೇಳಿ ಅದ್ರ ಅರ್ಥ ಏನಂದ್ರೆ ನಂಗೆ ಬೇರೆ ವಿಚಾರ ಹೇಳ್ಬೇಡಿ ಅಂತ ರೈತಾನೆ ಹಾಗೇನಿಲ್ವಾ ಹೇಳ್ಬೋದಾ ಬಟ್ ನಾನು ಹೇಳುದಿಲ್ಲ ಪರವಾಗಿಲ್ಲ ಒಳ್ಳೆ ಜಾತಕ ಬಟ್ ನಮಗೆ ಸಿಟ್ಟು ಜಾಸ್ತಿ ಅಮ್ಮ ಆ ಸಿಟ್ಟನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ನೀವು ಯಾರ ಜೊತೆ ಹೋಗ್ತೀರಾ ಅಲ್ಲಿ ಮೋಸ ನೋಡಿಯೇ ಬರ್ಬೇಕಮ್ಮ ನೀವು ನಿಮ್ಮ ಫ್ರೆಂಡ್ಸ್ ಇರ್ಬೋದು ಬೇರೆ ಯಾವುದೇ ವಲಯ ಇರ್ಬೋದು ಯಾರು ಇರ್ಬೋದು ಪ್ರೀತಿ ಪ್ರೇಮ ಇರ್ಬೋದು ಹಂಡ್ರೆಡ್ ಪರ್ಸೆಂಟ್ ಮೋಸ ಹೋಗಿನೇ ನೀವು ಮುಂದುವರಿತೀರೊಂದ ಒಂದು ಇಂಡಿಕೇಶನ್ ಇದೆ ದಯವಿಟ್ಟು ಅದರಲ್ಲೆಲ್ಲ ಹೋಗ್ಬೇಡಿ ನಿಮಗೆ ಒಳ್ಳೆ ರಿಸಲ್ಟ್ ಸದ್ಯದ ಮಟ್ಟಿಗೆ ಅಂತ ಕಂಡಿದೆ ಇಲ್ಲ ಅಂತ ಹೇಳ್ತೇನೆ ಸೊ ಅದನ್ನೆಲ್ಲ ನೀವು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಆಲ್ರೆಡಿ ಅನುಭವಿಸಿ ಆಗಿದೆ ಈಗ ತರ್ಟಿ ರನ್ನಿಂಗ್ ಆಗ್ತೊಂಡು ಪರವಾಗಿಲ್ಲ ತರ್ಟಿಯಲ್ಲಿ ಏನಾಗುತ್ತೆ ತರ್ಟಿ ಸೀರೀಸ್ ಬಂದ ಈಗ ತರ್ಟಿ ತರ್ಟಿ ಟೂ ಬಂದ ನಂತರ ನೀವು ಮನೆಯಿಂದ ದೂರ ಹೋಗ್ತೀರಾ ಮದುವೆಯಾಗಿ ಕೂಡ ದೂರ ಹೋಗಬಹುದು ನೀವು ಒಳ್ಳೆ ರಿಸಲ್ಟ್ ಅನ್ನ ಮೊಬೈಲ್ಗೆ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಬಟ್ ನಿಮ್ಗೆ ಇರುವಂತಹ ವೀಕ್ನೆಸ್ ಏನಂದ್ರೆ ಕಂಜೂರಿ ಅಂದ್ರೆ ನಿಮಗೆ ಕೋಪ ಆ ಕೋಪವನ್ನು ಕಂಟ್ರೋಲ್ ಮಾಡ್ಬೇಕು ಅನಿವಾರ್ಯತೆ ಅದನ್ನು ಮಾಡ್ಕೊಳ್ಳಿ ಆನಂದ್ರೆ ಯಾವಾಗಲೂ ಕೂಡ ಮನೆ ವಿಚಾರ ತಾಯಿ ವಿಚಾರದಲ್ಲಿ ಟೆನ್ಷನ್ ನಿಮ್ಮನ್ನು ಕಾಡ್ತಾ ಇರ್ತದೆ ಇದೊಂದು ವಿಚಾರ ಅಂತ ಹೇಳ್ತೇನೆ ಆನಂದ್ರೆ ನೀವು ಕೆಲಸದ ಬಗ್ಗೆ ಹೇಳಿದರೆ ಕೆಲಸಕ್ಕೆ ಸಂಬಂಧಪಟ್ಟಂತೆ ಈಗ ಬೇಕಾದ್ರೆ ಟೆಂಪರರಿ ಕೆಲಸ ನಿಮಗೆ ಸಿಗುತ್ತೆ ಬಟ್ ಒಳ್ಳೆ ಕೆಲಸ ಬೇಕಾದ್ರೆ ಬರುವ ಏಪ್ರಿಲ್ ಬರಬೇಕಮ್ಮ ಏಪ್ರಿಲ್ ಬಂದ ನಂತರ ಒಳ್ಳೆ ಕೆಲಸ ಸಿಗುತ್ತೆ ಆದ್ರೆ ಅಲ್ಲಿವರೆಗೆ ಸ್ವಲ್ಪ ಮಟ್ಟಿಗೆ ಇರಿಟೇಷನ್ ಇದ್ದೇ ಇರ್ತದ ಅಥವಾ ಸಮಸ್ಯೆ ಕ್ರಿಯೇಟ್ ಆಗ್ತದೆ ಇಂಡಿಕೇಶನ್ ಇದೆ ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿಮ ಬಾಕಿ ವಿಚಾರ ಪರವಾಗಿಲ್ಲ ತರ್ಟಿ ನಂತರದ ದಿನಗಳು ಬಹಳ ಆಶಾದಾಯ ಎಲ್ಲೋ ಒಂದ್ ಕಡೆ ನೋಡಿ ಆಕ್ಚುಲಿ ನೋಡ್ಲಿಕ್ಕೆ ರಕ್ಷಿತ್ ಅವ್ರು ಒಳ್ಳೆಯ ಒಳ್ಳೆ ಗುಣವಂತೆ ರೈಟ್ ಒಳ್ಳೆ ವ್ಯಕ್ತಿತ್ವ ಉಂಟು ಒಳ್ಳೆ ಗುಣವಂತೆ ಉಂಟು ನೀವು ಹಿರಿಯರಿಗೆ ಆಧಾರ ಮಾಡ್ತೀರಾ ಗುರುಗಳನ್ನ ಫಾಲೋ ಮಾಡ್ತೀರಾ ರೆಸ್ಪೆಕ್ಟ್ ಮಾಡ್ತೀರಾ ತಾನೆ ಹಾ ಬಟ್ ಮುಂದೆ ಹೋದಾಗ ಏನಾಗುತ್ತೆ ಮೋಸ ಆಗುತ್ತೆ ನಿಮ್ಗೆ ರೈಟ್ ಇದು ವಿಚಾರ ಇದು ಹೈಲೈಟ್ ಆಗಿ ಉಂಟು ಲೈಫಲ್ಲಿ ಬಹಳ ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ ಆ ಕೆಲಸಕ್ಕೆ ಸಂಬಂಧ ಮಾಡಿದ್ರೆ ಬರುವ ಏಪ್ರಿಲ್ ಬರ್ಬೇಕಮ್ಮ ಏಪ್ರಿಲ್ ಬಂದ ಒಂದು ಒಳ್ಳೆ ಕೆಲಸ ಸಿಗುತ್ತೆ ನಿಮ್ಗೆ ಪರವಾಗಿಲ್ಲ ತುಂಬಾ ಚೆನ್ನಾಗಿ ಹೋಗ್ತಿರೊಂದ್ರೆ ಇಂಡಿಕೇಶನ್ ಇದೆ ನಿಮಗೆ ತರ್ಟಿ ಟು ಟು ತರ್ಟಿ ನೈನ್ ಅಂದ್ರೆ ಮೂವತ್ತ ಆರರಿಂದ ಮೂವತ್ತೆರಡರಿಂದ ಮೂವತ್ತ ಒಂಬತ್ತರ ಏಜ್ ಸಿರೀಸ್ ಏನು ಮಚ್ ಬೆಟರ್ ಅಂತ ಹೇಳ್ತೇನೆ ಮನೆಯಿಂದ ದೂರ ಕಳಿಸುತ್ತೆ ನಿಮ್ಮನ್ನ ಯಾರಾದ್ರೂ ನಿಮ್ಗೆ ಸಹಪಾಟಿ ದೊರೀತಾರೆ ಅಥವಾ ಯಾರಾದ್ರೂ ನಿಮಗೆ ಒಂದು ಗೈಡ್ ಆಗಿ ದೊರೀತಾರೆ ಅವ್ರು ನಿಮ್ಗೆ ಒಳ್ಳೆ ಗೈಡ್ ಮಾಡ್ತಾರೆ ಅದ್ರ ಮುಖಾಂತರ ಲೈಫ್ ಅಲ್ಲಿ ಅಚೀವ್ಮೆಂಟ್ ಮಾಡ್ತಿರೋ ಇಂಡಿಕೇಶನ್ ಉಂಟಮ್ಮ ಏನ್ ಮಾಡ್ಬೇಕಂತ ಗುರುದೇಶ ಆಲ್ರೆಡಿ ನಡೀತಾ ಉಂಟು ಗುರುದೇಶ ಆರೋಗ್ಯವನ್ನು ಒಂದು ನೋಡ್ಕೊಳ್ಬೇಕಾದ ಅನಿವಾರ್ಯ ಉಂಟು ಅಷ್ಟು ನೋಡ್ಕೊಳ್ಳಿ ಬಾಕಿ ವಿಚಾರ ಪರವಾಗಿಲ್ಲಮ್ಮ ಒಳ್ಳೇದಾಗ್ಲಿ ರೈಟ್ ಬಂದ್ ಮೇಡಮ್ ಅಥವಾ ಮೇಷಲಗ್ನ ಮೇಷರಾಜ್ ರೈಟ್ ತಾನೇ ಓಕೆನಾ ಯಾವಾಗ ಈ ಮೇಷಲಗ್ನ ಮೇಷರಾಜ್ ವೀಕ್ನೆಸ್ ಹೇಳಿದೆ ಅವ್ರು ಏನು ಮಾಡಬೇಕಾಗುತ್ತೆ ಅವರು ಅಮ್ಮನ್ನು ತ್ಯಜಿಸಬೇಕಾಗುತ್ತೆ ರೈಟ್ ತಾನೆ ಓಕೆನಾ ಹಿರಿಯರ್ ಕಿರಿಯರಿಗೆ ಗೌರವವನ್ನು ಕೊಡಬೇಕಾಗುತ್ತೆ ಅವ್ರ ಜೊತೆ ಇರಬೇಕಾಗುತ್ತೆ ಅವರನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಅದರ ಜೊತೆಗೆ ನೀವು ಅದು ಕೂಡ ನಿಮಗಿಂತ ಕಿರಿಯರ್ ಅಂದ್ರೆ ನಿಮಗಿಂತ ಕಿರಿಯರ್ ಅಂದ್ರೆ ನಿಮ್ಮ ವರ್ಗಕ್ಕಿಂತ ಕೆಳ ವರ್ಗದವರು ಅದು ಸೇವಕ ವರ್ಗ ಲೇಬರ್ ಮಾಡುವವರು ಅಂಥವರಿಗೆಲ್ಲ ಗೌರವ ಕೊಡಬೇಕಾದ ಅನಿವಾರ್ಯತೆ ಅಷ್ಟು ಕೊಟ್ಟಾಗಲೇ ಮೇಷಲಗ್ನ ಮೇಷರಾಜ್ ಕೆಲಸ ಮಾಡೋದು ಅನ್ಯಥ ಮಾಡಲ್ಲ 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 ಇದು ಅರ್ಥ ಮಾಡ್ಕೊಳ್ಬೇಕು ರೈಟ್ ಯಾಕಂದ್ರೆ ಆ ಜೀವನದ ಒಂದು ಸೀಕ್ವೆನ್ಸ್ ಅದ ಆ ಸೀಕ್ವೆನ್ಸ್ ಅನ್ನು ಫಾಲೋ ಮಾಡಿದಾಗ ಏನಾಗುತ್ತೆ ಲೈಫಲ್ಲಿ ಅದೇನು ಅಚೀವ್ಮೆಂಟ್ ಅದು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ತುಂಬ ಒಳ್ಳೆ ರಿಸಲ್ಟ್ ಅನ್ನ ಪಡಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೀನಿ ಓಕೆನಾ ಮೇಷಲಗ್ನದ ಬಗ್ಗೆ ಮಾತಾಡಿದೆ ಮೇಷ ಮೇಷರಾಶಿಯವರ ಬಗ್ಗೆ ಈಗ ಗೊತ್ತಾಯ್ತು ನಿಮಗೆ ಅಥವಾ ಅವರು ಏನನ್ನ ಫಾಲೋ ಮಾಡಿದಾಗ ಲೈಫಲ್ಲಿ ತುಂಬಾ ಅಚೀವ್ಮೆಂಟ್ ಬರುತ್ತೆ ಅಂತ ಇದನ್ನು ಫಾಲೋ ಮಾಡಿದ್ರೆ ಬಹಳ ಒಳ್ಳೆ ಅಚೀವ್ಮೆಂಟ್ ನಿಮ್ಮ ಪಾಲಿಗೆ ಬರುತ್ತೆ ಪರವಾಗಿಲ್ಲ ತುಂಬಾ ಚೆನ್ನಾಗಿರ್ತಾರೆ ಓಕೆ ಆನಂತರ ಇನ್ನೊಂದು ವಿಚಾರ ಏನಂದ್ರೆ ಟ್ವೆಂಟಿ ಟು ಟ್ವೆಂಟಿ ನೈನ್ ಎ ಸೀರೀಸ್ ಅಲ್ಲಿ ಸ್ವಲ್ಪ ಈ ನೋಡಿ ನಿಮಗೆ ಎರಡು ಯೋಗ ಕ್ರಿಯೇಟ್ ಆಗುತ್ತೆ ಒಂದಂತೂ ಹಣ ಅನ್ನೋ ತೀವ್ರ ಇಚ್ಛೆ ಅಲ್ವಾ ಹೇಗಾದರೂ ಹಣ ಮಾಡಬೇಕು ನಾನು ಅಲ್ವಾ ನನಗೆ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು ಹಣ ಬೇಕು ಹಣ ಮಾಡುವಂಥ ಇಚ್ಛೆ ತೀವ್ರವಾಗಿ ಬಂದು ನೀವು ಅದಕ್ಕೋಸ್ಕರ ಕೆಲಸನೂ ಮಾಡ್ತೀರಾ ಹಣಕಾಸು ಮಾಡುವಂಥ ಯೋಗ ಎಲ್ಲ ಇರುತ್ತೆ ಇನ್ನೊಂದು ಯೋಗ ಏನು ಕ್ರಿಯೇಟ್ ಆಗುತ್ತೆ ಅಂದರೆ ನಿಮಗೆ ಎಲ್ಲೊಂದು ಕಡೆ ಮನೆ ಮಾಡುವಂಥದ್ದು ಜಾಗ ತಗೊಳ್ಳುವಂಥದ್ದು ತಾಯಿಯನ್ನು ನೋಡ್ಕೊಳ್ಳುವಂಥದ್ದು ವಾಹನ ಖರೀದಿ ಮಾಡುವಂಥದ್ದು ಈ ಯೋಗ ಕೂಡ ನಿಮಗೆ ಟ್ವೆಂಟಿ ಟು ಟ್ವೆಂಟಿ ನೈನ್ ಏಜ್ ಸೀರೀಸಲ್ಲೇ ಕ್ರಿಯೇಟ್ ಆಗುತ್ತೆ ಇದು ಎರಡು ಕೂಡ ಬಹಳ ಫೇವರಬಲ್ ಅಂತ ಹೇಳಿದ್ರೆ ಪರವಾಗಿಲ್ಲ ಬಟ್ ಕಂಡೀಷನ್ ಏನುಂಟು ಶುಕ್ರನ ಪೊಸಿಷನ್ ಜಾಸ್ತಿ ಜಾತಕದಲ್ಲಿ ಏನಿದೆ ಚಂದ್ರನ ಪೊಸಿಷನ್ ಜಾತಕದಲ್ಲಿ ಏನಿದೆ ಅದರ ಮೇಲಿಂದ ಡಿಪೆಂಡ್ ಆಗುತ್ತೆ ನೀವು ಏನು ಮಾಡ್ತೀರಾ ಅಂತ ರೈಟ್ ತಾನೆ ಓಕೆನಾ ಇಲ್ಲಂದ್ರೆ ನಾರ್ಮಲ್ ಆಗಿ ಈ ಒಂದು ಯೋಗ ಏನು ಅಂತ ಕ್ರಿಯೇಟ್ ಆಗಲೇಬೇಕು ಅಚೀವ್ಮೆಂಟ್ ಕೂಡ ಬರಲೇಬೇಕು ಅಂತ ಒಂದೊಂದು ಇಂಡಿಕೇಶನ್ ಖಂಡಿತ ಇದ್ದೇ ಇರ್ತದೆ. ಇನ್ನೇನ ಇರ್ತದೆ ಹೇಳಿ ಕೊಡ್ತೇನೆ ಮೇಷ ರಾಶಿ ಮೇಷ ಲಗ್ನದವರಿಗೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ. ಹಲೋ 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 ಸರ್ ನಮಸ್ತೆ ನಮಸ್ತೆ ಸರ್ ಯಾರ್ ಮಾತಾಡ್ತಿದ್ರು ಸರ್ ಇಲ್ಲಿಂದ ಹರೀಶ್ ಅಂತ ಮಂಗಳೂರಿನಿಂದ ಸರ್ ಯಾರ್ ಬಗ್ಗೆ ತಿಳ್ಕೋಬೇಕು ಸರ್ ಮಗನ ಓಕೆ ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ ಹೊರಗೆ ಬಂದು ಮಾತಾಡಿ ಸರ್ ಓಕೆ ಮಗನ ಹೆಸರು ಹುಟ್ಟಿದ ದಿನ ಕೇಳಿ ಏನು ಗವಿನ್ 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 ಅಲ್ಲಿ ನವೀನ್ ಅಂತ ಹೇಳ್ಬೋದು ಇತ್ತಲ್ವ ಗವಿನ್ ಗವಿನ್ ಆಯ್ತು ಸರ್ ನಂಗೆ ಕೇಳಿತು ಓಕೆ 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 ನೋ ಪ್ರಾಬ್ಲಮ್ ಓಕೆ ಓಕೆ ಅರ್ಥ ಡೇಟ್ ಆಫ್ ಬರ್ತ್ 4 1 2014 ಓಕೆ ಡೇಟ್ ಆಫ್ ಬರ್ತ್ ರಿಪೀಟ್ ಮಾಡಿ ಸರ್ ಸರ್ ಡೇಟ್ ಆಫ್ ಬರ್ತೀವಿ ರಿಪೀಟ್ ಮಾಡಿ ಸರ್ ಒನ್ ಟೂ ತೌಸಂಡ್ ಫೋರ್ಟಿನ್ ಫೋರ್ ಒನ್ ಓಕೆ ಸಮಯ ನೈನ್ ಏಯ್ಟ್ ಪಿ ಎಂ ನೈನ್ ಏಯ್ಟ್ ಪಿ ಎಂ ಓಕೆ ಪರವಾಗಿಲ್ಲ ಪರ್ವಾಗಿಲ್ಲ ಈ ಜಾತಾಗದ್ಮೇಲೆ ನಾನೇನು ಮಾತಾಡೋದಿಲ್ಲ ಪ್ರಶ್ನೆ ಮಾಡಿ ನೀವು ಅದೇ ಸರ್ ಅವ್ನ ಸ್ವಲ್ಪ ವೀಕ್ ಇದೆ ಕಲಿಯುದಲ್ಲಿ ಸ್ವಲ್ಪ ವೀಕ್ ಅಲ್ಲ ಪೂರ್ತಿ ವೀಕ್ ಆಗ್ತಾನಂತ ಉಂಟು ಪೂರ್ತಿ ವೀಕ್ ಅವನಿಗೆ ಹಠ ಜಾಸ್ತಿ ವಿಪರೀತ ಕೋಪ ಜಾಸ್ತಿ ಏನು ಮಾಡಕ್ಕಾಗಲ್ಲ ಅವನ ಕಂಟ್ರೋಲ್ ಮಾಡು ತುಂಬಾ ಕಷ್ಟ ಆಗುತ್ತೆ ನಿಮ್ಗೆ ರೈಟ್ ಆ ಆಗುತ್ತಲ್ವಾ ಹೆಸರೇ ಆ ರೀತಿ ಇಟ್ಟಿದಾರಲ್ಲ ಗವಿನ್ ಅಂತ ಅಲ್ವಾ ಅದು ಏನು ಮೀನಿಂಗ್ ಬರ್ತದೆ ನನಗಂತೂ ಗೊತ್ತಿಲ್ಲ ಆ ಗವಿನ ಫಸ್ಟ್ ಟೈಮ್ ಅಂತ ಇಷ್ಟವರೆಗಂತೂ ಕೇಳಲಿಲ್ಲ ಅಲ್ವಾ ಸವಿನ್ ಅಂತ ಇಡ್ಬೋದಿತ್ತು ನವೀನ್ ಅಂತ ಹೇಳ್ಬೋದಿತ್ತು ರೈಟ್ ಅಥವಾ ಗವಿನ್ ಅಂತ ಇಟ್ಬಿಟ್ಟಿದೆ ಅಥವಾ ಅವನು ತುಂಬಾನೇ ಹಠ ಮಾಡ್ತಾನೆ ಅವ್ನ್ಗೆ ಬೇಕಾದಾಗಿ ಇರ್ತಾನೆ ರೂಮ್ ಅಲ್ಲಿ ಹೋಗಿ ಕೂತ್ಕೊಳ್ತಾನೆ ಅವನಷ್ಟಕ್ಕೆ ಇರ್ತಾನೆ ಅಲ್ವಾ ಹೇಳಿ ಮತ್ತೆ ಅದೇ ರೀತಿಯನ್ನೇ ಇರುವುದು ಈಗ ಏನ್ ಮಾಡೋದು ಅದಕ್ಕೇನು ಹೇಳಿದ್ರು ಪ್ರಶ್ನೆ ನೀವು ಮಾಡಿ ಅಂತ ಆಕ್ಚುಲಿ ಒಳ್ಳೆ ಜಾತಕ ಬೆಟರ್ ಜಾತಕ ಆನಂತರ ವಿದ್ಯೆ ವಿಚಾರದಲ್ಲಿ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಹೋಗುವಂತ ಯೋಗ ಭಾಗಿ ಈ ಜಾತಕ ಹಂಡ್ರೆಡ್ ಪರ್ಸೆಂಟ್ ಇದೆ ಪರವಾಗಿಲ್ಲ ಬಹಳ ಕಂಫರ್ಟ್ ಆಗಿ ಹೋಗ್ತಾರೆ ಸಿಟ್ಟನ್ನ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ ಅವ್ರಿಗೆ ಏನ್ ಅದನ್ನ ಕೊಡಬೇಕಾಗುತ್ತೆ ತಿನ್ನುವುದನ್ನ ಜಾಸ್ತಿನೇ ಕೇಳ್ಬೋದು ತಿನ್ನುವ ವಿಚಾರದಲ್ಲಿ ಅವರಿಗೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅವ್ರಿಗೆ ಒಳ್ಳೆ ಒಳ್ಳೆ ತಿಂಡಿ ತಿನಸನ್ನು ತೆಗೆದುಕೊಡಿ ಅವ್ರಿಗೆ ಅವರನ್ನ ಪುಸಲಾಯಿಸಿ ಅವರಿಗೆ ಸ್ವಲ್ಪ ಚಾಕ್ಲೇಟ್ ಎಲ್ಲ ಕೊಡಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಬಟ್ ಪರಿಹಾರ ಏನಪ್ಪಾ ಮಾಡ್ಬೇಕು ಅದಕ್ಕೆ ಹೇಳಿಕೊಡ್ತಾರೆ ಅದನ್ನ ಮಾಡ್ಕೊಳ್ಳಿ ನೋಡಿ ಇವನು ಏನು ಓದ್ತಾನೆ ಅಲ್ವಾ ಓದ್ತಾನೆ ಅಲ್ಲಿ ಅವರು ಕುರ್ಸಿ ಏನು ಓದಕ್ಕೆ ಕೂತ್ಕೊಳ್ಳುವಂತ ಕುರ್ಸಿ ಆ ಕುರ್ಷಿಯಲ್ಲ ಬಹಳ ಕಂಫರ್ಟ್ ಆಗಿರ್ಬೇಕಾಯ್ತಾ ಅಲ್ಲಿ ಏನ್ ಮಾಡ್ಬೇಕು ಒಂದು ಯೆಲ್ಲೋ ಕಲರ್ ಬಟ್ಟೆಯನ್ನ ಕುರ್ಸಿ ಮೇಲೆ ಹಾಕಿ ಅದರ ಮೇಲೆ ಕೂರ್ಸಿ ಅವ್ನಿಗೆ ಉತ್ತರಕ್ಕೆ ಮುಖ ಮಾಡಿ ಓದಿಸಬೇಕು ಇದು ಒಂದೇ ವಿಚಾರ ಓಕೆನಾ ಇಲ್ಲಾಂದ್ರೆ ಓದಿನಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಆ ನಂತರ ಏನ್ ಮಾಡ್ಬೇಕು ಆ ಸಾಧ್ಯ ಆದ್ರೆ ಪ್ರತಿ ದಿನ ಏನ್ ಮಾಡ್ಬೇಕು ಸ್ವಲ್ಪ ಹೆಸರು ಕಾಳನ್ನ ರಾತ್ರಿ ಹೊತ್ತು ನೆನ್ಸಿಟ್ಟು ಬೆಳಗಿನ ಹೊತ್ತು ಮಗನ ಕೈಯಿಂದ ಹಕ್ಕಿಗಳಿಗೆ ಹಾಕಿಸಬೇಕು ರೈಟಾ ಸರ್ ಕೋಳಿ ಅಂತೂ ಉಂಟು ಮನೆಯಲ್ಲಿ ಬಟ್ ಇದನ್ನ ಹಕ್ಕಿಗಳಿಗೆ ಹಾಕಿಸಬೇಕು ರೈಟ್ ಓಕೆ ಇದನ್ನ ಹಾಕಿ ಹೇಳಿ ಪ್ರತಿದಿನ ಮಾಡಿದ್ರೆ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ಆನಂತರ ಏನ್ ಮಾಡ್ಬೇಕು ಒಂದು ಹಿಡಿ ಬೆಳೆಯಿಂದ ಆ ನಿಮ್ಮ ಮಗನಿಗೆ ನಿವಾಳಿಸ್ಬೇಕು ಏಳು ಸುತ್ತು ಓಕೆನಾ ಹೇಗೆ ದೃಷ್ಟಿ ತೆಗೀತಿರೋ ಆ ರೀತಿಯಾಗಿ ಒಂದು 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 ಹಿಡಿ ತಗೋರ್ ಬೆಳೆಯಿಂದ ಇಡೀ ದೇಹಕ್ಕೆ ನಿವಾಳಿ ಸಿಗೋದು ಅದನ್ನ ಹೊರಗೆ ಬಿಸಾಡ್ಬೇಕು ಓಕೆನಾ ಹೊರಗೆ ಹಾಕ್ಬೇಕು ತೊಂದ್ರೆ ಇಲ್ಲ ಓಕೆನಾ ನೀರಲ್ಲಿ ಬಿಡಿ ಹೊರಗೆ ಬಿಸಾಡ್ಬೇಕು ಈ ಇಷ್ಟೇ ರೆಮಿಡಿಸ ನೀವು ಮಾಡೋದ್ರ ಮುಖಾಂತರ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಹೇಳ್ತಾನೆ ಬಟ್ ಅವ್ನಿಗೆ ಇನ್ನು ಮುಂದೆ ಏನಾಗುತ್ತೆ ನೋಡಿ ಅವ್ನಿಗೆ ತಿರುಗಬೇಕು ಆ ದೂರ ಹೋಗ್ಬೇಕು ಗಾಡಿ ಬೇಕು ಗಾಡಿಯಲ್ಲಿ ತಿರುಗ್ಬೇಕು ಮೊಬೈಲ್ ಬೇಕು ಟೆಕ್ನಿಕಲ್ ಬೇಕು ಹೌದಾ ಅಲ್ವಾ ಹೇಳಿ ಅದನ್ನೇ ಕೇಳುದವ ಅದರಲ್ಲೂ ಇರೋದು ಅದಕ್ಕೋಸ್ಕರ ನಾನು ಹೇಳ್ತೀನಿ ವಾರಕ್ಕೆ ಒಮ್ಮೆ ಆದ್ರೂ ಕೂಡ ಎಲ್ಲಾದ್ರೂ ಕರ್ಕೊಂಡೋಗಿ ಗೆ ತಿರುಗಾಡಿಸಿ ಅಥವಾ ಗಾರ್ಡನ್ ಗೆ ತಿರುಗಾಡಿಸಿ ಅವ್ನು ರಿಲ್ಯಾಕ್ಸ್ ಆಗ್ತಾನೆ ಇದ್ರ ಮುಖಾಂತರ ನೋಡಿ ಈ ಜಾತಕ ಹೆಚ್ಚಲ್ಲಿ ನೋಡ್ಲಿಕ್ಕೆ ಹೋದ್ರೆ ಮ್ಯಾರಿಡ್ ಸಾರಿ ಈ ಜಾತ ಹೆಚ್ಚಿಗೆ ನೋಡ್ಲಿಕ್ಕೆ ಹೋದ್ರೆ ಆ ಎಜುಕೇಶನ್ ವಿಚಾರದ ಪ್ರಾಬ್ಲಮೆಟಿಕ್ ಜಾತಕ ಅಲ್ಲ ಆಯ್ತಾ ಒಳ್ಳೆ ಜಾತಕ ಪರವಾಗಿಲ್ಲ ಬಟ್ ಅವನ ಕೆಲವು ಬಿಹೇವಿಯರ್ಸ್ ಇದೆಯಲ್ವಾ ಅದು ಆಗುದಿಲ್ಲ ಅದಕ್ಕೋಸ್ಕರ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಾಲ್ಕಲ್ಲಿ ಇಷ್ಟನ್ನ ಇಷ್ಟು ರೆಮಿಡಿಸ ಫಾಲೋ ಮಾಡಿ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ಯಾಕಂದ್ರೆ ಹರೀಶ್ ಅಲ್ವಾ ನಿಮ್ಮ ಹೆಸರು ಆತ ಹರೀಶ್ ಅವ್ರಿಗೆ ಯಾವಾಗಲೂ ಹಣಕಾಸಿನ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಪಾಪ ಗೊತ್ತಿಲ್ಲ ನಿಮ್ಮ ಆರೋಗ್ಯ ಕೂಡ ಈಗ ನೋಡ್ಕೊಳ್ಬೇಕಂತ ಇಂಡಿಕೇಶನ್ ಇದೆ ಆರೋಗ್ಯ ನೋಡ್ಕೊಳ್ಳಿ ಹಣಕಾಸಿನ ವಿಚಾರ ನೋಡ್ಕೊಳ್ಳಿ ಬಾಕಿ ವಿಚಾರ ಓಕೆ ಪರವಾಗಿಲ್ಲ ಒಳ್ಳೇದಾಗ್ಲಿ ಸರ್ ಕರೆ ಮಾಡಿದಾಗ ಧನ್ಯವಾದಗಳು ಸರ್ ರೈಟ್ ಎಸ್ ಸರ್ ಓಕೆ ಗೊತ್ತಾಯ್ತು ಬಂದ್ ಮೇಡಮ್ ಈಗ ಓಕೆ ಸೊ ಇದ್ರಲ್ಲಿ ಏನಾಗುತ್ತೆ ಅದು ಈ ಒಂದು ಮೇಷರಾಶಿ ಲಗ್ನದಲ್ಲಿ ಈ ಯೋಗ ಅಂತೂ ಡೆಫಿನೆಟಾಗಿ ಕ್ರಿಯೇಟ್ ಆಗಿದೆ ತಾನೆ ಓಕೆನಾ ಭಾಳ ಚೆನ್ನಾಗಿರುತ್ತೆ ಇದನ್ನ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನಿಮಗೆ ಕೆಲಸ ಸಿಗುತ್ತೆ ಪರವಾಗಿಲ್ಲ ಹಣಕಾಸು ಮಾಡಬೇಕು ವಾಹನ ಭೂಮಿ ಅದೆಲ್ಲ ತಗೊಳ್ಬೇಕು ಅದೆಲ್ಲ ಯೋಗ ಅಂತೂ ಇರುತ್ತೆ ಇನ್ನು ಜಾತಕದಲ್ಲಿ ಚಂದ್ರ ಎಲ್ಲಿದ್ದಾನೆ ಶುಕ್ರ ಎಲ್ಲಿ ಅದ್ರ ಮೇಲಿಂದ ಮತ್ತೆ ಡಿಪೆಂಡ್ ಆಗುತ್ತೆ ಓಕೆನಾ ಈಗ ಇನ್ನೊಂದು ಮಾತು ಹೇಳ್ತೀನಿ ನಿಮಗೆ ಈಗ ನಿಮ್ಮದು ಲಗ್ನ ಅಥವಾ ಮೇಷರಾಶಿ ಜಾತಕ ಅಂತ ಇಟ್ಕೊಳ್ಳೋಣ ನಿಮ್ಮ ಹೆಸರು ಬಂದು ಎ ಅಕ್ಷರದಿಂದ ಉಂಟು ಅಂಟೆ ಎ ಅಕ್ಷರದ ಹೆಸರಿದೆ ಐ ಅಕ್ಷರದ ಹೆಸರಿದೆ ಈ ಅಕ್ಷರದ ಹೆಸರಿದೆ ಅಂತ ಇಟ್ಟುಕೊಳ್ಳೋ ಒಂದು ಎಕ್ಸಾಂಪಲ್ ಎ ಐ ಈ ಅಕ್ಷರನೆಲ್ಲ ಹೆಸರು ಇದೆ ಅಂತ ಇಟ್ಕೊಳ್ಳೋಣ ಓಕೆನಾ ಅದು ಮೇಷಲಗ್ನ ಮೇಷರಾಶಿಯ ಜಾತಕ ಖಂಡಿತ ಹೇಳ್ತೀನಿ ನಿಮ್ಗೆ ನೀವೇನ್ ಮಾಡ್ತೀರಾ ಪ್ರೀತಿ ಪ್ರೇಮದಲ್ಲಿ ಬಿದ್ದು ಲವ್ ಮ್ಯಾರೇಜ್ ಆಗ್ತೀರಾ ರೈಟ್ ತಾನೆ ಓಕೆ ನಿಮ್ಮ ಪಂಚಮದ ಭಾವ ಚೆನ್ನಾಗಿರಬೇಕು ಪಂಚಮದ ಭಾವ ಚೆನ್ನಾಗಿದ್ದಾಗ ಲವ್ ಮ್ಯಾರೇಜ್ ಆಗ್ತೀರಾ ಪರವಾಗಿಲ್ಲ ಒಂದು ವೇಳೆ ಪಂಚಮದ ಭಾವ ಚೆನ್ನಾಗಿಲ್ಲ ಮಲ್ಟಿಪಲ್ ರಿಲೇಷನ್ಶಿಪ್ಪನ್ನು ಮಾಡಿ ನೀವು ಆಗ್ತೀರಾ ಅಂತ ಇಂಡಿಕೇಶನ್ ಇದೆ ಬೇಕಾದರೆ ಚೆಕ್ ಮಾಡಿ ನೋಡಿ ಅಂತ ಹೇಳಿದ್ರೆ ಕೂಡಲೇ ಕೂಡಲೇ ಗೊತ್ತಾಗುತ್ತೆ ನಿಮಗೆ ನಿಮ್ಮ ಹೆಸರು ಏನಿದೆ ನಿಮ್ಮ ಲಗ್ನ ಏನಿದೆ ನಿಮ್ಮ ರಾಶಿ ಏನಿದೆ ಅದಕ್ಕೆ ಸಂಬಂಧಪಟ್ಟಿದೆ ಈ ರಿಸಲ್ಟ್ ನಾನು ಹೇಳಿರುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಬಲಿಗೆ ಆಗುತ್ತೆ ಅರ್ಥ ಆಯಿತು ನಿಮಗೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀರ ಬಲ್ಲ ತುಂಬ ಸುಲಭ ಅಲ್ಲ ಆಕ್ಚುಲಿ ನೋಡ್ಲಿಕ್ಕೆ ಮೇಷ ಲಗ್ನ ಮೇಷ ಮೇಷರಾಶಿ ಅವರಿಗೆ ಎಕ್ಸರಿಂದ ಹೆಸರನ್ನ ಈ ಸಹ ಮಚ್ ಬೆಟರ್ ಅಂತ ಹೇಳಬೇಕು ಅಕ್ಷರ ಈ ಅಕ್ಷರ ಈ ಅಕ್ಷರ ಓಕೆ ನೋ ಪ್ರಾಬ್ಲಮ್ ಒಂಥರ ಮ್ಯಾನೇಜಬಲ್ ತೊಂದ್ರೆ ಇಲ್ಲ ಆದರೆ ಅಲ್ಲಿ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಉಂಟು ಪ್ರೀತಿ ಪ್ರೇಮ ಉಂಟು ಉಂಟು ಎಲ್ಲ ಉಂಟು ನಿಮ್ಮ ಹತ್ರ ಬಟ್ ಹೆಚ್ಚಾಗಿ ಏನಾಗುತ್ತೆ ಟ್ವೆಂಟಿ ಟು ಟ್ವೆಂಟಿ ನೈನ್ ಏಜ್ ಸೀರೀಸ್ ಬಂತು ಅಂತಾದಾಗ ಎ ಅಕ್ಷರದ ಹೆಸರಿದೆ ಅಂದಾಗ ನೀವು ಪ್ರೀತಿ ಪ್ರೇಮದಲ್ಲಿ ಬಹಳಷ್ಟು ಹೋಗ್ತೀರಾ ಅಂತ ಇಂಡಿಕೇಷನ್ ಉಂಟು ಬಟ್ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಪ್ರೀತಿ ಪ್ರೇಮ ಮಾತ್ರ ಫೇಲ್ಯೂರ್ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಉಂಟು ಬಟ್ ನೀವು ಲವ್ ಮ್ಯಾರೇಜ್ ಆಗುವುದನ್ನು ನಾನಂತೂ ನೋಡಿದ್ದೇನೆ ಪರವಾಗಿಲ್ಲ ಅದೇನು ತೊಂದರೆ ಅಂತ ಅಲ್ಲ ಜಸ್ಟ್ ಒಂದು ಹಿಂಟ್ ಕೊಟ್ಟದ್ದು ನಿಮಗೆ ಯಾಕಂದರೆ ಈಗ ನಿಮ್ಮ ಮಕ್ಕಳೇನಾದರೂ ಮೇಷ ರಾಶಿಯವರು ಇರ್ಬೋದು ಅಕ್ಷರ ಐ ಅಕ್ಷರ ಈ ಅಕ್ಷರದ ಹೆಸರಂತೂ ಖಂಡಿತ ಇರ್ಬೋದು ಆವಾಗ ನೀವು ಇದನ್ನ ಇದನ್ನ ಇಟ್ಕೊಂಡು ನೀವೇನ್ ಮಾಡಬೇಕಾಗುತ್ತೆ ನೀವು ಜಾಗೃತಿ ಮಾಡಬಹುದು ಮಾಡಬಹುದು ಅವರ ಪಾಲಿಗೆ ಸಂಬಂಧ ನೋಡಿ ಈಗ ಈಗ ಏನಾಗುತ್ತೆ ನೀವೆಲ್ಲ ನೋಡಿರ್ತೀರ ಈ ಶಾಲಾ ಕಾಲೇಜ್ಗಳು ಯಾರು ನಿನ್ನೆ ಕೂಡ ಬ್ಯಾಂಗ್ಳೂರಲ್ಲಿ ಆ ಕಾಲೇಜ್ ಹುಡುಗ ಹುಡುಗಿಗೆ ಚೂರಿಯಿಂದ ಇರ್ದಿರುವಂತದ್ದು ಕೊಂದಿರುವಂತದ್ದು ತಾನು ಚೂರಿಂದ ಇರ್ದುಕೊಂಡಿರುವ ಇದೆಲ್ಲ ನಾವು ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ಓದಿದೆ ನಾನು ಹತ್ತನೇ ಕ್ಲಾಸ್ನ ಒಂದು ಹೆಣ್ಣು ಮಗಳು ಆತ್ಮಹತ್ಯೆ ಮಾಡಿಕೊಂಡು ಯಾಕೆ ಹೀಗೆ ಇದು ಪ್ರೀತಿ ಪ್ರೇಮಕ್ಕೆ ಸಂಬಂಧ ಅದಕ್ಕೋಸ್ಕರ ಈ ವಿಚಾರವನ್ನು ಬಹಳ ಚೆನ್ನಾಗಿ ನಾವು ಅರಿತುಕೊಳ್ಬೇಕಾಗುತ್ತೆ ಮಕ್ಕಳಿಗೆ ಅಷ್ಟು ಒಳ್ಳೆಯ ನಾಲೆಜ್ ಅನ್ನ ಕೊಡಬೇಕಾಗುತ್ತೆ ಇದರ ಬಗ್ಗೆ ತಿಳಿ ಹೇಳಬೇಕಾಗುತ್ತೆ ತಂದೆ ತಾಯಿಗಳಾದ ನಮ್ಮ ಕರ್ತವ್ಯ ಆಗಿರುತ್ತೆ ನಾವು ಮಾಡಲೇಬೇಕಾಗುತ್ತೆ ಇಲ್ಲಾಂದ್ರೆ ನೋಡಿ ಚಾಕುಚೂರಿ ಎಲ್ಲಿಂದ ಬಂತವ್ರಿಗೆ ಅಲ್ವಾ ಚಾಕುಚೂರಿಯನ್ನು ಇಟ್ಕೊಂಡು ಕಾಲೇಜಿಗೆ ಹೋಗ್ತಾರೆ ಹಿಂದಿನ ಮಕ್ಕಳು ಅವರಿಗೆ ಯಾರಿಗೂ ಕೂಡ ಈ ಒಂದು ಟೀಚರ್ ಅಥವಾ ಹೆಡ್ ಮಾಸ್ಟರ್ ಒಂದು ಇಲ್ಲ ಅವರಿಗೆ ಹೆದರಿಕೆನೆಲ್ಲ ಏನೂ ಇಲ್ಲ ಹೋಗುವುದೇ ಲವ್ ಮಾಡಲಿಕ್ಕೆ ಹೋಗುವುದೇ ಹುಡುಗಿಯರಿಂದ ಹೋಗ್ಲಿಕ್ಕೆ ಈ ಪರಿಸ್ಥಿತಿ ಹುಡುಗಿಯರು ಕೂಡ ಅದೇ ರೀತಿ ಇರ್ತಾರೆ ಒಂದು ಇದು ಪರಿ ಅದಕ್ಕೋಸ್ಕರ ನಮ್ಮ ಸಂಸ್ಕಾರ ನೋಡಿ ಮೊದಲನೇದಾಗಿ ತಂದೆ ತಾಯಿ ಚೆನ್ನಾಗಿರ್ಬೇಕು ಮನೆಯಲ್ಲಿ ರೈಟ್ ಆ ತಂದೆ ತಾಯಿ ತಂದೆ ತಾಯಿಯ ಬಿಹೇವಿಯರ್ ಏನು ಅದು ಚೆನ್ನಾಗಿರಬೇಕು ಸಂಸ್ಕಾರ ಚೆನ್ನಾಗಿರಬೇಕು ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿ ಮಾಡ್ಕೊಳ್ಬೇಕು ಬರಬೇಕು ಮಕ್ಕಳಿಗೆ ಬೇಕಾಗಿ ಆದರೂ ಕೂಡ ಆ ನಂತರ ಮಕ್ಕಳನ್ನು ಆ ರೀತಿ ಬೆಳೆಸಬೇಕಾಗುತ್ತೆ ಆಗ ಹೋಗಿ ಎಲ್ಲೋ ಒಂದು ಕಡೆ ಒಳ್ಳೇದಾಗೋದು ಪರವಾಗಿಲ್ಲ ಕೆಲವೊಮ್ಮೆ ನಾನೇನು ಹಿಂಟ್ ಕೊಡ್ತೀನಲ್ವಾ ಅದನ್ನ ಇಟ್ಕೊಂಡು ಕೂಡ ನೀವು ಪ್ರಿಕಾಷನ್ ತಗೊಳ್ಬೇಕಾದ್ರೆ ಅತಿ ಅಂತ ಹೇಳ್ತೇನೆ ಹೆದರು ಅವಶ್ಯಕತೆಗಳು ಖಂಡಿತ ಇಲ್ಲ ರೈತರೆ ಅದನ್ನ ನೀವು ಅರ್ಥ ಮಾಡ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತಾರೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ನಮಸ್ತೆ ಸರ್ ಯಾರು ಮಾತಾಡ್ತಿದ್ದೀರಾ ಮೇಲಿಂದ ನಾನು ನಂದಿನಿ ಮಾತಾಡೋದು ಓಕೆ ನಂದಿನಿ ಅವ್ರು ಎಲ್ಲಿಂದ ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡಿದ್ರೆ ಹಾ ಪರವಾಗಿಲ್ಲ ನೀವೇ ಮಾತಾಡಿ ಪರವಾಗಿಲ್ಲ ನಿಮ್ಗೆ ಮನೆಯ ಬಗ್ಗೆ ಕೇಳ್ಲಿಕ್ಕಿತ್ತು ಅಲ್ವಾ ಸ್ವಲ್ಪ ಸ್ವಲ್ಪ ಬರ್ತದೆ ಪರವಾಗಿಲ್ಲ ಸ್ವಲ್ಪ ಸ್ವಲ್ಪ ಅದ್ರಲ್ಲಿ ಮಾತಾಡಿ ಸ್ವಲ್ಪ ಸ್ವಲ್ಪ ಅದ್ರಲ್ಲಿ ಆಯ್ತು ಮನೆ ಬಗ್ಗೆ ಏನ್ ಕೇಳ್ಬೇಕಮ್ಮ ಹೇಳಿ ಅಯ್ಯೋ ದೇವರೇ ಭವಿಷ್ಯದಲ್ಲಿ ಮನೆ ಆಗುದಿಲ್ಲ ಅಂತ ಯಾಕೆ ಕಮ್ಮಿ ಎಣ್ಸ್ಕೊಳ್ತೀರಾ ರೈಟಾ ಭವಿಷ್ಯದಲ್ಲಿ ಮನೆ ಆಗುದಿಲ್ಲ ಅಂತ ಯಾಕೆ ಎಣ್ಸ್ಕೊಳ್ತೀರಾ ನಿಮ್ಮ ಹುಟ್ಟಿದ ದಿನಾಂಕ ಇದೆಯಮ್ಮ ಹೇಳಿ ಇಲ್ಲ ಓಕೆ ಓಕೆ ಪರವಾಗಿಲ್ಲ ಒಂದ್ ಕೆಲಸ ಮಾಡಿ ಅಮ್ಮ ಓಕೆ ಜಸ್ಟ್ ಹೇಳಿ ಕೊಡ್ತೇನೆ ನಿಮ್ಗೆ ಆ ಒಂದು ನಂಬರ್ ಹೇಳಿಮ್ಮ ಒಂದರಿಂದ ಹನ್ನೆರಡೊಳಗೆ ಓಕೆ ಪರವಾಗಿಲ್ಲ ನಿಮ್ಮ ಹೆಸರೇನಮ್ಮ ಹೇಳಿ ನಂದಿನಿ ಅಂತಲೇ ಕರೀತಾರಾ ನಿಮ್ಮನ್ನ ಓಕೆ ಪರವಾಗಿಲ್ಲ ಓಕೆ ಆ್ಯಕ್ಚುಲಿ ಒಳ್ಳೆ ಜಾತಕ ತೊಂದರೆ ಇಲ್ಲ ಮನೆ ಮಾಡುವಂಥ ಯೋಗ ಬಗ್ಗೆ ಆಲ್ರೆಡಿ ಕ್ರಿಯೇಟ್ ಆಗಿರ್ತದೆ ನಿಮಗೆ ನೀವು ಮನೆ ಮಾಡ್ಬೋದು ಅಂತ ಇಂಡಿಕೇಷನ್ ಇದೆ ಬಟ್ ನಿಮಗೆ ಬರುವ ಏಪ್ರಿಲ್ ಬರಬೇಕಮ್ಮ ಓಕೆನಾ ಬರುವ ಏಪ್ರಿಲ್ ಬಂದ ನಂತರ ಮನೆ ವಿಚಾರದಲ್ಲಿ ಪ್ರೊಸೀಡ್ ಆದಾಗ ಅದು ಒಳ್ಳೆ ರಿಸಲ್ಟ್ ಅನ್ನು ನಿಮಗೆ ಕೊಡುತ್ತೆ ಅಂತ ಇಂಡಿಕೇಶನ್ ಉಂಟಾ ಅರ್ಥ ಆಯ್ತಾ ಬರುವ ಏಪ್ರಿಲ್ ಬರ್ಬೇಕು ಬರುವ ಏಪ್ರಿಲ್ ಬಂದ ನಂತರ ಮನೆ ವಿಚಾರದಲ್ಲಿ ನೀವು ಚೆನ್ನಾಗಿ ಅಂತ ಒಂದು ಇಂಡಿಕೇಶನ್ ಅಂತ ಖಂಡಿತ ಮನೆ ಮಾಡುವಂತ ಯೋಗ ಭಾಗ್ಯ ಪರ್ಸೆಂಟ್ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಡೋಂಟ್ ವರಿ ಮಾ ಅಲ್ಲಿವರೆಗೆ ವೇಟ್ ಮಾಡಿ ಬೇರೆ ಏನು ಏನಿಲ್ಲ ನಾನು ಹೇಳ್ತೀನಿ ನಿಮ್ಗೆ ಏಪ್ರಿಲ್ ನಂತರ ನಿಮ್ಗೆ ಒಂದು ಟೈಮ್ ಕ್ರಿಯೇಟ್ ಆಗುತ್ತೆ ಮೂರು ವರ್ಷಗಳ ಕಾಲ ಇರುತ್ತೆ ರೈಟ್ ಏಪ್ರಿಲ್ ನಂತರ ಒಂದು ಸಮಯ ಕ್ರಿಯೇಟ್ ಆಗುತ್ತೆ ಮೂರು ವರ್ಷಗಳ ಕಾಲ ಏನಾಗುತ್ತೆ ಅದು ಖಂಡಿತ ಒಳ್ಳೆ ರೀತಿ ರಿಸಲ್ಟ್ ಅನ್ನು ಕೊಟ್ಟೆ ಕೊಡ್ತೇವೆ ನೀವು ಏನಾದ್ರು ಕೆಲಸ ಮಾಡ್ತೀರಮ್ಮ ಅಲ್ಲಿ ನೀವು ಕೆಲಸ ಮಾಡ್ಬೇಕಮ್ಮ ಯಾವ್ದಾದ್ರು ಕೂಡ ಮನೆಯಲ್ಲಿ ಆದ್ರೂ ಕೂಡ ಏನಾದ್ರು ಒಂದು ಹೌಸ್ ಹೌಸ್ ಪ್ರಾಡಕ್ಟಿಂಗ್ ಏನಾದ್ರು ಒಂದು ಮಾಡ್ಬೇಕು ನೀವು ಕೆಲಸ ಮಾಡಿದಾಗ ಈ ಜಾತಕ ಬಹಳ ಫೇವರಬಲ್ ರಿಸಲ್ಟ್ ಕೊಡುತ್ತೆ ಅಂತ ಇಂಡಿಕೇಶನ್ ಉಂಟಮ್ಮ ರೈಟ್ ಇಲ್ಲಾಂದ್ರೆ ನಂದಿನಿ ನಂದಿನಿ ಅಂದ್ರೆ ನಮ್ಮ ನಂದಿನಿ ಅಂದ್ರೆ ಏನ್ ಗೊತ್ತಾ ನಿಮಗೆ ಏನು ನಂದಿನಿ ಅಂದ್ರೆ ಹಲೋ ನಂದಿನಿ ಪ್ಯಾಕೆಟ್ ತೆಗೆದು ನೋಡಿ ಏನ್ ಏನ್ ಚಿತ್ರ ಅದರಲ್ಲಿ ನಂದಿನಿ ಹಾಲಿನ ಪ್ಯಾಕೆಟ್ ಅಲ್ಲಿ ಯಾವ ಚಿತ್ರ ಉಂಟಮ್ಮ ದನದ ಚಿತ್ರ ಉಂಟಾ ಅದೇ ರೀತಿ ತಾನೇ ನೀವು ಇರೋದು ರೈಟ್ ಎಲ್ಲ ಜವಾಬ್ದಾರಿ ನಿಮ್ಮ ಪಾಲಿಗೆ ಬರುತ್ತೆ ಎಲ್ಲ ನೀವೇ ನಿಭಾಯಿಸಬೇಕು ಬೇರೆ ಯಾರು ಅಲ್ಲಿ ರೈಟ್ ಅರ್ಥ ಆಯ್ತಮ್ಮ ಏನು ಓಕೆ 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 ಕನ್ನಡ ಕನ್ನಡ ಬರುವುದಿಲ್ಲ ಅಂತೇಳಿ ಇಷ್ಟು ಜನ ಮಾತಾಡಿದ್ರಿ ಓಕೆ ಗ್ರೇಟ್ ತೊಂದರೆ ಇಲ್ಲಮ್ಮ ಚೆನ್ನಾಗಿರ್ತೀರಾ ಬಟ್ ನಾನು ಇಷ್ಟ ಹೇಳ್ತೇನೆ ನಿಮಗೆ ಈ ಒಂದು ಏಪ್ರಿಲ್ ಬಂದ ನಂತರ ಮೂರು ವರ್ಷಗಳ ಕಾಲ ಮನೆ ಮಾಡುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅದನ್ನ ಯೂಸ್ ಮಾಡ್ಕೊಳ್ಳಿಮ್ಮ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ತಾಯಿ ಓಕೆನಾ ಎಸ್ ಅಮ್ಮ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆ ನಾನು ಏನ್ ಹೇಳ್ತೀನೋ ಅವ್ರು ನಾ ಏನು ಹೇಳ್ತಾನೋ ಅವ್ರು ಏನ್ ಕೇಳ್ಸ್ಕೊಳ್ತಾರ ಪರಮಾತ್ಮನಿಗೆ ಗೊತ್ತು ರೈಟಾ ಓಕೆ ಓಕೆ ಇದು ವಿಚಾರ ಓಕೆ ಎನಿವೆ ಎಷ್ಟು ಅರ್ಥ ಆಗಿದೆ ಎಷ್ಟು ಅರ್ಥ ಆಗಿಲ್ಲ ಗೊತ್ತಿಲ್ಲ ತುಂಬಾ ಚೆನ್ನಾಗಿದೆ ಓಕೆ ಆ ಏನಾಗುತ್ತೆ ಅಥವಾ ಮೇಷಲಗ್ನದವರಿಗೆ ನಾಳೆ ಮೇಷಲಗ್ನ ಮೇಷರ ಎ ಅಕ್ಷರ ಈ ಐ ಅಕ್ಷರ ಈ ಅಕ್ಷರ ಹೆಸರು ಕೂಡ ಖಂಡಿತವಾಗಿ ಪ್ರೀತಿ ಪ್ರೇಮ ಬಲೆಯಲ್ಲಿ ಬಿಡುವ ಹಂಡ್ರೆಡ್ ಪರ್ಸೆಂಟ್ ಅದು ಇದ್ದದ್ದೇ ಏನು ಮಾಡೋಕ್ಕಾಗಲ್ಲ ಅದೇ ರೀತಿ ಎನ್ಸ್ಕೊಳ್ಳಿ ಮೇಷರಾಶಿ ಮೇಷಲಗ್ನ ಜಾತಕ ನಿಮ್ಗೆ ಅಹ್ ನೀವೇನಾದ್ರು ತಾ ಧ ಧಾ ನ ಈ ಅಕ್ಷರ ಇಟ್ಕೊಂಡ್ರಿ ಅಂತ ಇಟ್ಕೊಳ್ಳೋಣ ಒಂದು ವಿಷಯ ರೈಟ್ ತಾ ತಾ ಧಾ ನ ಅಕ್ಷರನ ಹೆಸರು ಇಟ್ಕೊಂಡ್ರಿ ಅಂತ ಇಟ್ಕೊಳ್ಳೋಣ ಓಕೆನಾ ಆ ಬಹಳ ಫೇವರೇಬಲ್ ಆಗಿರುತ್ತೆ ಬಹಳ ಚೆನ್ನಾಗಿರ್ತದೆ ಓಕೆ ನೀವು ವಿದೇಶದಲ್ಲಿ ಹೋಗಿ ನಿಲ್ಲಿಸುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ವಿದೇಶದಲ್ಲಿ ಹೋಗಿ ನೆಲೆಸ್ತೀರಾ ಮನೆಯಿಂದ ದೂರ ಹೋಗ್ತೀರಾ ಬಹಳ ಅಚೀವ್ಮೆಂಟ್ ಮಾಡ್ತೀರಾ ಭಗವಂತನಿಗೆ ಹತ್ತಿರ ಆಗಿಬಿಡ್ತೀರಾ ಒಂದಷ್ಟು ಆಧ್ಯಾತ್ಮದಲ್ಲಿ ಹೋಗ್ತೀರಾ ತಂದೆಯನ್ನು ತುಂಬಾ ಪ್ರೀತಿಸ್ತೀರಾ ಇದೆಲ್ಲ ಯೋಗ ಭಾಗ್ಯ ನಿಮಗೆ ಕ್ರಿಯೇಟ್ ಆಗುತ್ತೆ ಯಾವಾಗ ಮೇಷ ಲಗ್ನ ಅಕ್ಯುರೇಟ್ ಆಗಿದ್ದಾಗ ಮೇಷ ಮೇಷ ರಾಶಿ ಅಕ್ಯುರೇಟ್ ಆಗಿರಬೇಕು ಆ ಮೂಮೆಂಟಲ್ಲಿ ಅದ್ರಲ್ಲೂ ಮೇಷಲಗ್ನದ್ದು ಪರ್ಫೆಕ್ಟ್ ಆಗಿ ಅದರಲ್ಲೂ ಕೂಡ ತರ್ಟಿ ಟು ತರ್ಟಿ ನೈನ್ ಬಂದಾಗ ಮೂವತ್ತರಿಂದ ಮೂವತ್ತೊಂಬತ್ತು ಬಂದಾಗ ಮನೆಯಿಂದ ದೂರ ಹೋಗುವಂಥದ್ದು ಒಳ್ಳೆ ಅಚೀವ್ಮೆಂಟ್ ಮಾಡುವಂಥದ್ದು ಕೆಲಸದಲ್ಲಿ ತುಂಬ ಅನ್ನು ಮಾಡುವಂಥದ್ದು ತಂದೆಯನ್ನು ನೋಡಿಕೊಳ್ಳುವಂಥ ಅಭಿವೃದ್ಧಿಯನ್ನು ಸಾಧಿಸುವಂಥದ್ದು ಮನೆ ಮಾಡುವಂತದ್ದು ಎಲ್ಲ ಯೋಗ ಕೂಡ ನಿಮಗೆ ಮೂವತ್ತರಿಂದ ಮೂವತ್ತೊಂಬತ್ತರಲ್ಲಿ ಕ್ರಿಯೇಟ್ ಆಗಿರ್ತದೆ ಬಹಳ ಚೆನ್ನಾಗಿ ಅಥವಾ ಗುರು ಭುಕ್ತಿ ನಡೆದಾಗ ಕೂಡ ಈ ಯೋಗ ನಿಮ್ಮ ಪಾಲಿಗೆ ಬಳಿಗೆ ಸ್ಟಾರ್ಟ್ ಆಗಿದೆ ಟ್ರೈ ಮಾಡಿ ನೋಡಿ ಅಂತ ಹೇಳಿದ್ರೆ ನೋಡಿ ನಾನು ಏನ್ ಪ್ರಿಡಿಕ್ಷನ್ ಕೊಡ್ತೀನಲ್ವಾ ನಾನು ಹೇಳ್ತೀನಿ ನಿಮಗೆ ನಿಮ್ಮ ಜಾತಕದಲ್ಲಿ ನಾನು ಅಪ್ಲೈ ಮಾಡಿ ನೋಡಿ ಅಂತ ನಿಮ್ಮ ನಿಮ್ಮ ಜಾತಕ ಅಪ್ಲೈ ಮಾಡಿ ನೋಡಿ ಒಂದು ವೇಳೆ ಅಂಥವ್ರು ನಿಮ್ಮಲ್ಲಿ ಇದ್ದಾರೆ ಮಕ್ಕಳಿದ್ದಾರೆ ಗಂಡ ಇದ್ದಾರೆ ಹೆಂಡತಿ ಇದ್ದಾರೆ ಅಥವಾ ನಿಮಗೆ ಪರಿಚಯದವರು ಇದ್ದಾರೆ ಅವರ ಜಾತಕದಲ್ಲಿ ಅದನ್ನು ಅಪ್ಲೈ ಮಾಡಿ ನೋಡಿ ನಾನು ಏನೋ ನೇಮ್ ಬಗ್ಗೆ ಪ್ರಿಡಿಕ್ಷನ್ ಕೊಡ್ತೇನೆ ಅದು ಇಲ್ಲ ಅಂತ ಹೇಳಿದರೆ ನನಗೆ ಮತ್ತೆ ಹೇಳಿ ಪರವಾಗಿಲ್ಲ ಅದು ಇರಲೇಬೇಕು ಅದು ಹಂಡ್ರೆಡ್ ಪರ್ಸೆಂಟ್ ಹಾಗೇನೇ ಕೆಲಸ ಆಚೆ ಆಗುವ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಲಗ್ನ ಪರ್ಫೆಕ್ಟ್ ಆಗಿರಬೇಕು ಅರ್ಥ ಆಯ್ತು ಒಂದು ಇಟ್ಕೊಳ್ತೀನಪ್ಪ ಹಾಗಾದರೆ ಲಗ್ನದವರಿಗೆ ತಾ ಥಾ ಥಾ ಧ ನಾ ಈ ಅಕ್ಷರದಿಂದ ಹೆಸರನ್ನು ಇಟ್ಕೊಳ್ಳೋದು ಬಹಳ ಫೇವರಬಲ್ ಆಗುತ್ತಾ ಫೇವರಬಲ್ ಆಗುತ್ತೆ ರೈಟ್ ಹೈಯರ್ ಎಜುಕೇಷನ್ ಮಾಡಲಿಕ್ಕೆ ವಿದೇಶಕ್ಕೆ ಹೋಗಲಿಕ್ಕೆ ಅಭಿವೃದ್ಧಿಗೆ ಎಲ್ಲ ರೀತಿಯಲ್ಲಿ ಕೂಡ ಒಂದು ಫೇವರಬಲ್ ರಿಸಲ್ಟನ್ನು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ಮೇಷ ಮೇಷರಾಶಿಯವರಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಅದು ಯಾರು ಬೇಕಾದ್ರೂ ಇದನ್ನು ಮಾಡಿ ನೋಡ್ಬೋದು ಅಂತಲೇ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ರೈಟ್ನೇ ಓಕೆನಾ ಅದರ ಜೊತೆಗೆ ಏನಾಗುತ್ತೆ ನಾನು ಮೊದಲು ಹೇಳಿದೆ ನಿಮಗೆ ಚಾಚಾ ಜ ಅಕ್ಷರದಿಂದ ಹೆಸರು ಇಟ್ಕೊಳ್ಳೋದು ಪರವಾಗಿಲ್ಲ ಬಟ್ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ನಿಮ್ಮನ್ನು ಕಾಡುವ ಸಾಧ್ಯತೆ ತೀರಾ ಜಾಸ್ತಿ ಮೇಷಲಗ್ನ ಮೇಷರಾಶಿಯವರಿಗೆ ಚಾಚಾ ಜ ಅಕ್ಷರದಿಂದ ಹೆಸರುಗಳನ್ನು ಇಟ್ಟುಕೊಂಡಾಗ ಅಲ್ಲೇನಾಗುತ್ತೆ ಯಾತೋ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ಆರೋಗ್ಯಕ್ಕೆ ಸಂಬಂಧ ಸಮಸ್ಯೆಗಳು ನಿಮ್ಮನ್ನು ಕಾಡುವ ಸಾಧ್ಯತೆಗಳು ಕೆಲವೊಮ್ಮೆ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆಗಳು ಕೆಲವೊಂದು ಬಾರಿ ಹಣಕಾಸಿನ ವಿಚಾರದಲ್ಲಿ ಸಮೇತ ಎಲ್ಲೊಂದು ಕಡೆ ದೊಡ್ಡ ಮಟ್ಟಿಗೆ ಹಣಕಾಸು ಮಾಡುವ ತೀವ್ರ ಇಚ್ಛೆಯಲ್ಲಿ ಹೋದಾಗ ಅದರಲ್ಲಿ ನಿಮಗೆ ಭ್ರಮ ನಿರಸನ ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಇದನ್ನು ನೆನಪಿಟ್ಕೊಳ್ಬೇಕು ನೆನ್ಪಿಟ್ಕೊಳ್ಬೇಕು ಅನಿವಾರ್ಯ ರೈಟ್ ತಾನೆ ಓಕೆನಾ ಅದೇ ರೀತಿ ಅನಿಸ್ಕೊಳ್ಳಿ ಆ ಮೇಷ ಮೇಷರಾಶಿಯವರ ಜಾತಕ ನೀವೇನಾದ್ರೂ ಯಾರ ಲ ವಾಹ ಯ ರ ಲ ಹ ಈ ಹೆಸರು ಹೆಸರಿಟ್ಕೊಂಡ್ರಿ ಅಂತ ಇಟ್ಕೊಂಡು ಈ ಹೆಸರು ಇಟ್ಕೊಂಡಾಗ ಏನಾಗುತ್ತೆ ನೀವು ತಾಯಿಯ ಸೇವೆಯನ್ನು ಮಾಡಬೇಕಾಗುತ್ತೆ ವಿಷಯ ತಾಯಿಯ ಸೇವೆಯನ್ನು ಮಾಡಬೇಕಾಗುತ್ತೆ ಭೂಮಿ ವಿಚಾರ ಮನೆ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳನ್ನು ಅನುಭವಿಸ್ತೀರಾ ಒಂದಷ್ಟು ತೊಂದರೆಗಳಿರ್ತವೆ ವಾಹನದ ವಿಚಾರ ತೊಂದರೆಗಳಾಗುತ್ತೆ ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಎಲ್ಲಿ ಹೋದರೂ ಕೂಡ ತಾಯಿಯ ನೆನಪು ನಿಮ್ಮನ್ನು ಕಾಡದೆ ಬಿಡುವುದಿಲ್ಲ ಅದು ಯಾವಾಗಲೂ ನಿಮ್ಮನ್ನು ಕಾಡ್ತಾನೆ ಇರ್ತದೆ ಬಟ್ ಅ ಮಚ್ ಅದು ಕೂಡ ಒಳ್ಳೆ ಹೆಸರೇ ಮಚ್ಚು ಬೆಟರ್ ಹೆಸರೇ ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ಮ್ಯಾನೇಜಬಲ್ ಎಲ್ಲವೂ ಕೂಡ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು ನೀವು ತೊಂದರೆ ಇಲ್ಲ ಅಲ್ಲಿ ಏನು ಮಾಡಬೇಕಾಗುತ್ತೆ ನೀವು ಒಂದಷ್ಟು ಜನಕ್ಕೆ ಸೊಲ್ಯೂಷನ್ ಕೊಡಬೇಕಾಗುತ್ತೆ ಒಂದಷ್ಟು ಜನಕ್ಕೆ ಪರಿಹಾರ ಕೊಡಬೇಕಾಗುತ್ತೆ ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡಬೇಕಾಗುತ್ತೆ ತಾಯಿಯನ್ನು ವಿಶೇಷ ಯಾವಾಗ ಯಾರ ಲಾಭ ಅಕ್ಷರದಿಂದ ಹೆಸರುಗಳನ್ನ ಇಟ್ಟುಕೊಂಡಾಗ ಮೇಷಾಲಗ್ನ ಮೇಷ ರಾಶಿಯವರು ವಿಶೇಷ ರೀತಿಯಲ್ಲಿ ಸೊ ಇದನ್ನ ಮಾಡಿದಾಗ ಲೈಫ್ ಚೆನ್ನಾಗಿರ್ತದೆ ನೋ ಡೌಟ್ ಏನು ಸಮಸ್ಯೆ ಇಲ್ಲ ತುಂಬಾ ಚೆನ್ನಾಗಿ ಹೋಗ್ತೀರಾ ಅಂತ ಒಂದು ಇಂಡಿಕೇಶನ್ ಬಂದೇ ಬರ್ತಾರೆ ರೈತನೇ ಓಕೆನಾ ಸೊ ಅರ್ಥ ಇದೆ ಈಗ ಮೇಷಾಲಗ್ನ ಮೇಷ ರಾಶಿಯವರಿಗೆ ಅದ್ರಲ್ಲೂ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಎ ಸಿರೀಸ್ ಅಲ್ಲಿ ನಿಮ್ಗೆ ಹಣ ಮಾಡುವಂತಹ ಯೋಗ ಮನೆ ಮಾಡುವಂತಹ ಯೋಗ ಒಳ್ಳೆ ಕೆಲ್ಸದಲ್ಲಿ ಹೋಗುವಂತಹ ಯೋಗ ಭಾಗ್ಯ ಟ್ರಾವೆಲಿಂಗ್ ಮಾಡುವಂತದ್ದು ವಾಹನ ಖರೀದಿ ಮಾಡುವಂತ ಈ ಯೋಗ ಭಾಗ್ಯ ಹಂಡ್ರೆಡ್ ಕ್ರಿಯೇಟ್ ಆಗಿರ್ತದೆ ಅದನ್ನ ನೀವು ಒಂದು ಪಾಸಿಟಿವ್ ಎಲ್ಲಿ ಉಪಯೋಗ ಮಾಡಿದಾಗ ಅದರಲ್ಲಿ ಅಲ್ಲಿ ಹೇಗೆ ಉಪಯೋಗ ಮಾಡ್ತೀರಾ ನಿಮಗೆ ನಾನೆ ಅಹಂ ಉಂಟು ಅಹಮನ್ನು ತ್ಯಜಿಸಬೇಕಾಗುತ್ತೆ ಇಲ್ಲ ಇಲ್ಲಾಂದರೆ ಆಗಲ್ಲ ಲೈಫು ನಿಮ್ಮದು ಮುಂದುವರಿಯೋದಿಲ್ಲ ಯಾರಿಗೆಲ್ಲ ಮೇಷ ಮೇಷಲಗ್ನ ಮೇಷರಾಶಿಯವರಿಗೆ ಇಷ್ಟವರೆಗೆ ನಿಮಗೆ ಅದೇನು ನಿಮಗೆ ಒಂದು ಅಚೀವ್ಮೆಂಟೇ ಬಂದಿಲ್ಲ ಯಾವುದೇ ಕಾರಣ ಕೂಡ ಅಚೀವ್ಮೆಂಟಿಗೆ ಪ್ರಾಬ್ಲಮ್ ಇದೆ ಅಥವಾ ಕೆಲಸಲ್ಲಿ ಯಾವ ಮಟ್ಟಕ್ಕೆ ಹೋಗ್ತಾ ಇಲ್ಲ ನಾನು ಅಂದಾಗ ನಿಮ್ಮಲ್ಲಿ ಆ ಒಂದು ಅಹಂ ಉಂಟು ಅಂತ ಅರ್ಥ ಹಾಗಾದರೆ ಅದನ್ನು ಮೊದಲು ತ್ಯಜಿಸಬೇಕಾಗುತ್ತೆ ಅದೇನು ನೀವು ಚಪ್ಪಲನ್ನು ಶೂಸನ್ನು ಆಗಿ ಇಡಬೇಕಾಗುತ್ತೆ ಪಾಲಿಷ್ ಮಾಡಿ ಇಡಬೇಕಾಗುತ್ತೆ ಒಳ್ಳೆ ಚಪ್ಪಲ್ ಮತ್ತು ಶೂಸನ್ನು ಧರಿಸಬೇಕಾಗುತ್ತೆ ಆನಂತರ ನಿಮಗಿಂತ ಕಿರಿಯರಿಗೆ ಲೇಬರ್ ವರ್ಗಕ್ಕೆ ಕೆಲಸ ಮಾಡುವವರಿಗೆ ನಿಮ್ಮ ಕಲೀಗ್ಸ್ ನಿಮ್ಮ ಜೊತೆ ಕಲೀಗ್ಸ್ ಯಾರು ಕೆಲಸ ಮಾಡಿದ್ರೆ ಕಲೀಗ್ಸ್ಗೆ ಅವ್ರಿಗೆ ಸಂಬಂಧ ಮಾಡಿದ್ರೆ ಬಹಳ ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ ಅವ್ರ ಜೊತೆ ಇರಬೇಕಾಗುತ್ತೆ ತಗ್ಗಿ ಬಗ್ಗೆ ಸ್ವಲ್ಪ ನಡಿಬೇಕು ಇಷ್ಟು ಮಾಡಿದ್ರೇನೆ ಸಾಕು ಲೈಫಲ್ಲಿ ಅಚೀವ್ಮೆಂಟ್ ಅಂತ ಏನು ಹಂಡ್ರೆಡ್ ಪರ್ಸೆಂಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮೇಷ ಮೇಷಲಗ್ನ ಮೇಷರಾಶಿ ಅದಕ್ಕೋಸ್ಕರನೇ ಅದಕ್ಕೋಸ್ಕರ ಒಳ್ಳೊಳ್ಳೆ ಯೋಗಗಳು ಇದ್ರೂ ಕೂಡ ಯಾವಾಗ ಈ ಒಂದು ಸಿಚುವೇಶನ್ ಅಥವಾ ಈ ಒಂದು ಸೀಕ್ವೆನ್ಸ್ ಅನ್ನು ನೀವು ಫಾಲೋ ಮಾಡಿಲ್ಲ ಆ ಮೂಮೆಂಟ್ ಅಲ್ಲಿ ಯಾವುದೇ ಯೋಗ ಇದ್ರು ಕೂಡ ಅದು ಕೆಲಸನೇ ಮಾಡಲ್ಲ ಅಂತ ಒಂದು ಇಂಡಿಕೇಶನ್ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಕರೆಯಲಿದ್ರೆ ಜಸ್ಟ್ ಮಾತಾಡ್ಬೇಡ ಹಲೋ

ಓಕೆ ಸುಜಾನಂತ ಅವ್ರಿಗೆ ಹೇಳ್ಬೇಕಮ್ಮ ಲೈಫಲ್ಲಿ ತುಂಬಾನೇ ಮೋಸ ಅಂತ ಉಂಟಲ್ವಾ ಲೈಫಲ್ಲಿ ತುಂಬಾನೇ ಮೋಸ ನೋಡ್ಕೊಂಡೆ ಹೋಗ್ತಾರ ಇಂಡಿಕೇಶನ್ ಉಂಟಲ್ಲಮ್ಮ ಏನ್ ಮಾಡ್ತೀರಿ ಮೋಸ ನೋಡೋದು ಒಂದೇ ಅಲ್ಲ ಆ ಲೈಫಲ್ಲಿ ಲಾಸ್ ಅಂತ ಉಂಟು ಹಣಕಾಸನ್ನ ಕಳ್ಕೊಳ್ತಾರೆ ಅದು ಬೇರೆಯವರಿಗೆ ಕೊಟ್ಟು ಕೂಡ ಕಳ್ಕೊಳ್ಬೋದು ಮಾರಿ ಪರಿಸ್ಥಿತಿ ರೈಟ್ ಹೌದು ಆತ ಏನ್ ಮಾಡ್ಬೇಕು ಈಗ ಅವ್ರಿಗೆ ಬುದ್ಧಿ ಹೇಳ್ಬೇಕು ತಾನೇ ನೀವು ಅದು ಪರಿಸ್ಥಿತಿ ಅದೇ ಅದೇ ಹೇಳುದು ನಾನು ನೋಡಿ ಅಲ್ಲಿ ಏನಾಗುತ್ತೆ ಒಳ್ಳೆ ಜಾತಕ ಯೂಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಒಳ್ಳೆ ಜಾತಕ ನೋಡಿ ಇಲ್ಲಿ ಇಲ್ಲಿ ಏನ್ ಬೇಕು ಆ ಜಾತಕ ಜಾತಕ ಕಥೆ ಹೇಳ್ತು ಇದು ಜಾತಕ ಮೋಸ ಹೋಗುತ್ತೆ ಅಂತ ರೈಟ್ ಹಾಗಾದ್ರೆ ಹಣಕಾಸಿನ ವಿಚಾರದಲ್ಲಿ ಬಹಳ ಜಾಗೃತರಾಗಿರ್ಬೇಕು ಕೊಡಬಾರ್ದು ಯಾರಿಗೂ ಆ ನಂತರ ಒಳ್ಳೆ ಸ್ನೇಹಿತರನ್ನ ಬೆಳೆಸ್ಕೊಳ್ಬೇಕು ಯಾವುದೇ ಚಟಗಳಿಗೆ ಒಳಗಾಗಬಾರ್ದು ಆವಾಗ ಈ ಜಾತಕ ಚೆನ್ನಾಗಿ ಕೆಲಸ ಮಾಡುತ್ತೆ ಅದರ ಜೊತೆಗೆ ಆ ಪತ್ನಿ ಅಂತ ಯಾರು ಅವರ ಮಾತನ್ನ ಕೇಳಿಸ್ಕೊಳ್ಬೇಕು ಇದು ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ ಇದು ಒಂದೆಲ್ಲೇ ಮಾಡಿಲ್ಲ ಅಂದ್ರೆ ಲೈಫಲ್ಲಿ ಅಚೀವ್ಮೆಂಟ್ ಆಗುದಿಲ್ಲಲ್ಲ ಮತ್ತೊಂದು ಏನು ಗೊತ್ತಮ್ಮ ಇದರಲ್ಲಿ ಆ ಈ ನಿಮ್ಮ ಗಂಡ ಏನಿರ್ತಾರೆ ನಿಮ್ಗೆ ಬೇಸರ ಆಗ್ಬೋದು ಹೇಳಿದ್ರೆ ಬಟ್ ಇವ್ರಿಗೆ ಸೆಲ್ಫಿ ಮಾತ್ರ ಇರುವಂತ ಸೆಲ್ಫ್ ಅಂದ್ರೆ ಅವ್ರದ್ದು ಮಾತ್ರ ಯೋಚನೆ ಅವ್ರಿಗೆ ಬೇರೆಯವ್ರ ಬಗ್ಗೆ ಯೋಚನೆ ಕಡಿಮೆ ರೈಟಾ ರೈಟ್ ಅಮ್ಮ ಎಸ್ ಈಗ ರೈಟ್ ಅದು ಇದು ಪರಿಸ್ಥಿತಿ ಅದು ಅವ್ರಿಗೆ ನಿಮ್ಮ ಮೇಲೆ ಕೂಡ ಗಮನ ಕೊಡುದಿಲ್ಲ ನಿಮ್ಮ ಮಾತಿಗೆ ಬೆಲೆನೇ ಇಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಬಟ್ ನಿಮಗೆ ಸಣ್ಣ ರೆಮಿಡಿ ಹೇಳಿಕೊಡ್ತೀನಿ ನಮ್ಮ ಅದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮೇ ಬಿ ಒಳ್ಳೆ ರಿಸಲ್ಟ್ ಬರ್ಬೋದು ಅವ್ರಿಗೆ ಮುಂದೆ ಕೂಡ ಮುಂದಿನ ದಿನಗಳಲ್ಲಿ ಕೂಡ ಅವ್ರಿಗೆ ಏನಾಗುತ್ತೆ ಎಲ್ಲೊಂದ್ ಕಡೆ ಈ ಒಂದು ನೋಡಿ ಈಗ ಅವ್ರಿಗೆ ತರ್ಟಿ ಸಿಕ್ಸ್ ರನ್ನಿಂಗ್ ಆಗ್ತಾ ಮನೆ ಮಾಡುವಂತ ಯೋಗ ಓಕೆನಾ ಮನೆ ಮಾಡುವಂತ ಯೋಗ ಬಗ್ಗೆ ಕ್ರಿಯೇಟ್ ಅಂತೂ ಆಗಿದೆ ಅವ್ರು ಮಾಡ್ತಾರೆ ಇಲ್ಲ ಅವ್ರಿಗೆ ಬಿಟ್ಟದ್ದು ಏನ್ ಮಾಡ್ತಾರೋ ಗೊತ್ತಿಲ್ಲ ಅಮ್ಮ ಒಂದು ವಿಚಾರ ಓಕೆ ಒಳ್ಳೆ ಜಾತಕ ಯೂಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಮಾಡ್ಬೇಕು ಒಂದು ಸಣ್ಣ ರೆಮಿಡಿ ಏನು ಮಾಡ್ಬೇಕಂತ ರಾಹು ಬಹಳ ತೊಂದರೆ ಕೊಡ್ತಾ ಇದ್ದಾನೆ ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಬೆಳಿಗ್ಗೆ ನೀರಿಗೆ ಹಾಲನ್ನು ಹಾಕಿ ಪ್ರತಿದಿನ ಸ್ನಾನ ಮಾಡ್ಲಿಕ್ಕೆ ಹೇಳಿ ವೈಟ್ ಕಲರ್ ಅನ್ನ ಧರಿಸಲಿಕ್ಕೆ ಹೇಳಿ ವೈಟ್ ಕಲರ್ ಅವರಿಗೆ ಕೊಡ್ಲಿಕ್ಕೆ ಕೇಳಿ ಆನಂತರ ಎಷ್ಟೆಲ್ಲ ಸ್ನೇಹಿತರಿದ್ದಾರೆ ಯಾವ್ದೆಲ್ಲ ಕೆಟ್ಟ ಕೆಟ್ಟ ಸ್ನೇಹಿತರಿದ್ದಾರೆ ಅವರಿಂದ ಡಿಟ್ಯಾಚ್ಮೆಂಟ್ ಅನ್ನ ಮಾಡ್ಕೊಳ್ಲಿಕ್ಕೆ ಹೇಳಿ ಇದರ ಮುಖಾಂತರ ಒಂದು ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ಅವ್ರ ಪಾಲಿ ಕ್ರಿಯೇಟ್ ಆಗಿದೆ ಇಲ್ಲಾಂದ್ರೆ ಇಲ್ಲಾಂದ್ರೆ ನೋಡಿ ಇವರ ತಂದೆ ಇದ್ದಾರಲ್ವ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಅನಾರೋಗ್ಯಕ್ಕೆ ತುತ್ತಾದವರು ಗೊತ್ತಮ್ಮ ನಿಮಗೆ ಗೊತ್ತಲ್ವಾ ನಿಮ್ಗೆ ರೈಟ್ ಆ ಈ ಪರಿಸ್ಥಿತಿ ಅದಕ್ಕೋಸ್ಕರ ಇವರ ಕೂಡ ಇವರ ಆರೋಗ್ಯ ಕೂಡ ತೊಂದರೆಗಳೊಳಗಾಗುತ್ತೆ ಅಂದ್ರೆ ಇಂಡಿಕೇಶನ್ ಇದೆ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರಿ ನಾನು ಹೇಳಿದ ಒಂದು ಸಣ್ಣ ರೆಮಿಡಿಸ ಮಾಡ್ಕೊಳ್ಳಿಮ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಇಷ್ಟಂದ್ರೆ ನೆನಪಿಟ್ಕೊಳ್ಳಿ ಅವ್ರು ನಿಮ್ಮನ್ನ ಕ್ಯಾರೆ ಮಾಡಲ್ಲ ಅಂತ ಇಂಡಿಕೇಶನ್ ಇದೆ ಅದನ್ನ ಹಾಗೇನೆ ಇಟ್ಟುಕೊಳ್ಳಿ ಇಲ್ಲಪ್ಪ ಇಲ್ಲಿಂದ ನನಗೆ ಏನು ಕೂಡ ದೊರೆಯುವುದಿಲ್ಲ ನಾನು ಇರುವುದೇ ಹಾಗೆ ನೀವು ಹಾಗೇನೆ ಇರಬೇಕಾಗುತ್ತೆ ಈ ಅನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಂದೊಳ್ಳೆ ರಿಸಲ್ಟ್ ಬರ್ಬೋದು ಒಳ್ಳೇದಾಗ್ತಾಯಿ ನೀರಿಗೆ ಹಾಲನ್ನು ಹಾಕಿ ಸ್ನಾನ ಮಾಡ್ಬೇಕು ಒಂದ್ ಹಾಲು ಒಂದು ಕಾಲ್ ಲೋಟ ಹಾಲು ಅದು ಕೂಡ ಬಿಸಿ ಇರುವಂತಹ ಹಾಲನ್ನು ಹಾಕಿ ಸ್ನಾನ ಮಾಡ್ಲಿಕ್ಕೆ ಹೇಳಿ ರಾಹು ಚೆನ್ನಾಗಿರ್ಬೇಕು ರಾಹು ಚೆನ್ನಾಗಿದ್ರೆ ಇವರಿಗೆ ಬುದ್ಧಿವಾಲಿಗೆ ಸ್ಟಾರ್ಟ್ ಆಗುತ್ತೆ ರೈಟಾ ಒಳ್ಳೆದಾಗ್ಲಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳಮ್ಮ ಓಕೆ ರೈಟ್ ಬಂದ್ಬೇಡ ತೊ ಗೊತ್ತಾಯ್ತು ಈಗ ಮೇಷ ರಾಶಿ ಅವರಿಗೆ ಯಾವ ರೀತಿಯಾದ ರಿಸಲ್ಟ್ ಬರುತ್ತದೆ ರೈಟ್ ಓಕೆ ನೋಡಿ ನಾನೊಂದು ನಾನು ನಿಮಗೆ ಅದರ ಸೀಕ್ವೆನ್ಸ್ ಕೂಡ ಕೊಟ್ಟು ಕೊಟ್ಟೆ ಓಕೆನಾ ನಾ ಏನು ಸೀಕ್ವೆನ್ಸನ್ನು ಫಾಲೋ ಮಾಡಿ ಅದನ್ನು ಮಾಡಿದ್ರೇ ಜಾತಕದಲ್ಲಿ ಅದೇನು ಯೋಗ ಇದೆ ನಿಮಗೆ ಭದ್ರಾ ಯೋಗ ಇದೆಯಾ ರುಚಕ ಯೋಗ ಇದೆಯಾ ಮಾಳವ ಯೋಗ ಇದೆ ಇದೆಲ್ಲ ಏನು ಯೋಗ ಇದೆ ಅದೆಲ್ಲ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ರೈಟ್ ಅನ್ಯದ ವರ್ಕ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಅಂತ ಹೇಳಿದ್ರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದ್ರೆ ಪರವಾಗಿಲ್ಲ ಲೈಫನ್ನು ಎಂಜಾಯ್ ಮಾಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಒಂದು ಖಂಡಿತ ಕ್ರಿಯೇಟ್ ಆಗುತ್ತೆ ಅದರಲ್ಲೂ ಕೂಡ ನಾನು ಹೇಳ್ತೀನಿ ನಿಮಗೆ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಮೇಷ ಲಗ್ನ ಮೇಷ ರಾಶಿಯವರಿಗೆ ವಿಶೇಷ ರೀತಿಯಲ್ಲಿ ತರ್ಟಿ ಟು ತರ್ಟಿ ನೈನ್ ಏಜ್ ಸಿರಿ ಮೂವತ್ತರಿಂದ ಮೂವತ್ತೊಂಬತ್ತು ಇದು ಮಚ್ ಬೆಟರ್ ಅಂತ ಹೇಳ್ಬೋದು ಎಲ್ಲ ರೀತಿಯಲ್ಲಿ ಕೂಡ ಪ್ರಾಸ್ಪರಿಟಿ ಕೊಡುತ್ತೆ ನಿಮಗೆ ನಿಮಗೆ ಕಾರ್ಯಕ್ಷೇತ್ರ ಅದೇನು ಸ್ಟೆಬಿಲಿಟಿ ಬೇಕು ಅದು ಮಾಡುತ್ತೆ ಕಾರ್ಯಕ್ಷೇತ್ರ ಬದಲಾಗುತ್ತೆ ಅಥವಾ ಕಾರ್ಯಕ್ಷೇತ್ರದಲ್ಲಿ ಪ್ರಮೋಷನ್ ಆಗುತ್ತೆ ವಿದೇಶಕ್ಕೆ ಹೋಗುವಂಥದ್ದು ಅಥವಾ ಮನೆಯಿಂದ ದೂರ ಹೋಗಿ ನೆಲೆಸುವಂಥದ್ದು ಎಲ್ಲ ಯೋಗ ಕ್ರಿಯೇಟ್ ಆಗಿದೆ ಬಟ್ ಅದರ ಜೊತೆ ಜೊತೆಗೆ ನಿಮ್ಮ ಮ್ಯಾರಿಡ್ ಲೈಫ್ ಸಮೇತ ಡಿಸ್ಟರ್ಬೆನ್ಸ್ ಆಗುತ್ತೆ ರೈಟ್ ಓಕೆ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತೆ ಅದೇನೋ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅದೇನೋ ತೊಂದರೆಗಳು ಕ್ರಿಯೇಟ್ ಆಗ್ತಾ ಹೋಗ್ತವೆ ಆ ಮೂಮೆಂಟ್ ಅಲ್ಲಿ ಮಾತ್ರ ಜಾಗೃತೆ ಮಾಡಬೇಕಾಗುತ್ತೆ ತರ್ಟಿ ಟು ತರ್ಟಿ ನೈನ್ ಏಜ್ ಸೀರೀಸ್ ಅಲ್ಲಿ ಇಲ್ಲ ನನ್ನ ಮದುವೆ ಜೀವನ ಎಲ್ಲ ಚೆನ್ನಾಗಿದೆ ಅಂದಾಗ ನಿಮ್ಮ ಆರೋಗ್ಯ ತೊಂದರೆ ಕ್ರಿಯೇಟ್ ಆಗುತ್ತೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ ಅದರ ಬಗ್ಗೆ ಗಮನ ಕೊಡಿ ಯಾರಾದ್ರೂ ಕೂಡ ಮೇಷಲಗ್ನ ಮೇಷ ರಾಶಿಯವರು ಇಷ್ಟೊಂದು ನೆನಪಿಟ್ಕೊಳ್ಳಿ ತರ್ಟಿ ಟು ತರ್ಟಿ ನೈನ್ ಏಜ್ ಸೀರೀಸ್ ಅಲ್ಲಿ ಯಾರಿಂದ ಅದು ಹಣ ಬೇಕಾದ್ರೆ ಪಡ್ಕೊಳ್ಳಿ ಬಟ್ ಯಾರಿಗೂ ಕೊಡ್ಲಿಕ್ಕೆ ಹೋಗ್ಬೇಡಿ ರೈಟ್ ಒಂದು ವೇಳೆ ಕೊಟ್ಟ್ರಿ ಅಂದಾಗ ಮತ್ತೆ ನಿಮಗೆ ಸಾಧ್ಯತೆ ತೀರಾ ತೀರಾ ಕಡಿಮೆ ಆಗಿಬಿಡ್ತದೆ ಬರುವುದೇ ಇಲ್ಲ ಅಂತ ಹೇಳ್ತೇನೆ ಬಹಳ ಅನುಭವಿಸ್ತೀರಾ ವ್ಯವಹಾರ ಮಾಡುವಾಗ ಯಾರಿಗಾದ್ರು ಕೊಡಬೇಕಾದ್ರೆ ಬಹಳ ಜಾಗ್ರತೆ ಮಾಡಬೇಕಾದಂತಹ ಅನಿವಾರ್ಯತೆ ಮೇಷಲಗ್ನ ಮೇಷರಾಶಿಯವರಿಗೆ ಅದು ಯಾವಾಗ ತರ್ಟಿ ಟು ತರ್ಟಿ ನೈನ್ ಏಜ್ ಸಿರೀಸ್ ಅಲ್ಲಿ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ನಾನು ಹೇಳಿದ ಪ್ರಿಕಾಷನ್ ನೀವು ಪಡ್ಕೊಂಡಾಗ ಯಾಕಂದ್ರೆ ನಿಮಗೆ ಬಾಕಿ ವಿಚಾರ ಪರವಾಗಿಲ್ಲ ಬಾಕಿ ವಿಚಾರ ಕಾರ್ಯಕ್ಷೇತ್ರ ಇರಬಹುದು ಮದುವೆ ಮದುವೆಗೆ ವಿಷಯಗಳು ನಡೀತವೆ ಬಟ್ ಡಿಸ್ಟರ್ಬೆನ್ಸ್ ಇರ್ತದೆ ನಿಮಗೆ ಅದನ್ನು ನೋಡ್ಕೊಳ್ಬೇಕಾಗುತ್ತೆ ನೀವು ಅಲ್ವಾ ವ್ಯಾಪಾರ ವ್ಯವಹಾರ ಮಾಡುವ ಸ್ವಲ್ಪ ಹಿನ್ನಡೆ ಉಂಟಾಗುವ ಸಾಧ್ಯತೆಗಳು ಇರ್ತವೆ ಆರೋಗ್ಯವನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು ಅಂತ ಹೇಳ್ತೇನೆ ಜೀವನ ಸುಸೂತ್ರವಾಗಿ ಮುಂದೆ ಅದರಲ್ಲಿ ಕೂಡ ಮೇಷ ಮೇಷರಾಶಿಯವರಿಗೆ ತಾತದಾದನ ಅಕ್ಷರ ಹೆಸರಿದೆ ತರ್ಟಿ ಟು ತರ್ಟಿ ನೈನ್ ಏಜ್ ಸಿರೀಸ್ ರನ್ನಿಂಗ್ ಆಯ್ತು ಅಂದಾಗ ಅವರು ಮಚ್ ಬೆಟರ್ ಆಗ್ತಾರೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲಕ್ಕೆ ಶುರು ಮಾಡ್ಬಿಡಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಕಾರಣ ಕೊಟ್ಟು ರೈಟ್ ಅದು ತುಂಬಾನೇ ಒಳ್ಳೆ ಒಂದು ರಿಸಲ್ಟ್ ಅನ್ನ ಕೊಡುವ ಇನ್ನೊಂದು ವಿಚಾರ ಏನ್ ಗೊತ್ತಾ ಜಾತಕದಲ್ಲಿ ಈಗ ನೀವು ಯಾವುದೋ ಒಂದು ಪ್ಲಾನೆಟ್ಸ್ನ ಮೇಲೆ ಇಟ್ಕೊಂಡಾಗ ಆ ಪ್ಲಾನೆಟ್ಸ್ ಚೆನ್ನಾಗಿರ್ಬೇಕಾಯ್ತಾ ಆ ಪ್ಲಾನೆಟ್ಸ್ ಚೆನ್ನಾಗಿರಬೇಕು ಕಾಂಬಿನೇಷನ್ ಚೆನ್ನಾಗಿರಬೇಕು ಅದು ಯಾವ ಭಾವದಿಂದ ಎದ್ದು ಬಂದಿದೆ ಅದು ಕೂಡ ಗೊತ್ತಿರಬೇಕು ನಿಮಗೆ ಆ ಆಂಥ ಹೋಗಿ ಡಿಸಿಷನ್ ತೊಗೊಳ್ಬೋದು ಈ ಹೆಸರಿನಿಟ್ಟಾಗ ಈ ರೀತಿಯಾದಂಥ ರಿಸಲ್ಟ್ ನಮ್ಮ ಪಾಲಿಗೆ ಬರುತ್ತೆ ಅಂತ ರೈಟ್ ಈ ರೀತಿ ಹೆಸರು ಇಟ್ಕೊಂಡಿದ್ದರೆ ಸೊ ಈ ರೀತಿಯಾದ ರಿಸಲ್ಟ್ ಬರ್ಬೋದು ಪಕ್ಕ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದರ ಮುಖಾಂತರ ನೀವು ಡಿಶಿಷನ್ ಮುಂದೆ ಏನು ಮಾಡಬೇಕು ಮುಂದೆ ಯಾವ ರೀತಿ ನಾವು ಹೋಗಬೇಕು ಅನ್ನೋ ವಿಚಾರಗಳು ನಿಮ್ಮ ಪಾಲಿಗೆ ಬಾಲಿಗೆ ಶುರು ಆಗ್ತವೆ ಓಕೆನಾ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಅಥವಾ ಇದೊಂದು ವಿಚಾರ ಏನುಂಟು ಮೇಷಲಗ್ನ ಲಗ್ನ ಅವರಿಗೆ ಟ್ವೆಂಟಿ ಟು ಟ್ವೆಂಟಿ ನೈನ್ ಥರ್ಟಿ ಟು ತರ್ಟಿ ಏನಿಲ್ಲ ಎ ಸಿರೀಸ್ ಅಲ್ಲಿ ನಡೆಯುವಂಥದ್ದು ಬಹಳ ಚೆನ್ನಾಗಿರುತ್ತೆ ಬಹಳ ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ತೀರಾ ಅದು ಸ್ವಲ್ಪ ಪ್ರಿಕಾಷನ್ ಅನ್ನ ಮಾಡ್ಕೊಳ್ಳಿ ಸೀಕ್ವೆನ್ಸ್ ಅನ್ನ ಫಾಲೋ ಮಾಡಿ ಅಂತ ಹೇಳಿದೇನೆ ಯಾಕೆ ಶನಿಯನ್ನು ಚೆನ್ನಾಗಿ ಇಟ್ಕೊಳ್ಬೇಕಾದ ಅದಕ್ಕೆ ಸೀಕ್ವೆನ್ಸ್ ಅನ್ನ ಹೇಳಿದ್ದೇನೆ ಸೊ ಅದನ್ನ ಫಾಲೋ ಮಾಡಿದಾಗ ಒಂದು ಒಳ್ಳೆ ರಿಸಲ್ಟ್ ಅನ್ನ ಲೈಫಲ್ಲಿ ಅಚೀವ್ಮೆಂಟ್ ಅನ್ನ ಪಡೆಯುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಅಂತೂ ಆಗಿಯೇ ಆಗುತ್ತೆ ನೋಡಿ ಒಂದು ನೆನ್ಪಿಟ್ಕೊಳ್ಳಿ ಆಯ್ತಾ ಎಲ್ಲರೂ ಕೂಡ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ ಜಾತಕದಲ್ಲಿ ಏನಾಗುತ್ತೆ ಗೊತ್ತಾ ಜಾತಕದಲ್ಲಿ ಒಬ್ಬ ಶನಿ ಮಹಾರಾಜ ಇದ್ದಾರೆ ಶನಿ ಮಹಾರಾಜು ಕರ್ಮಕಾರಕ ಆತ ರೈಟ್ ತಾನೆ ತೊ ನಮ್ಗೆ ಏನಾಗುತ್ತೆ ಕೆಲವೊಮ್ಮೆ ಏನಾಗುತ್ತೆ ಏಳ್ಸ್ಕೊಳ್ಳಿ ಈಗ ಈಗ ಒಂದು ಸಮಯ ನಡೀತಾ ಓಕೆನಾ ಇಲ್ಲೊಂದು ಸಮಯ ನಡೀತುಂಟು ಈ ರೀತಿ ನಡೀತುಂಡು ಈಗ ಈ ಸಮಯ ಈ ಸಮಯ ನಡೀತಾ ಈಗ ಇಲ್ಲಿಂದ ಹೀಗೆ ಹೋಗ್ತಾ ಉಂಟು ಸಮಯ ಈ ಸಮಯದಲ್ಲಿ ನೀವೇನಾದ್ರೂ ಕೆಲಸ ಮಾಡಿದ್ರಿ ನಿಮ್ಗೆ ಬೇಕಾದಾಗೆ ಬೇರೆಯವ್ರಿಗೆ ಬೇಕಾದಾಗೆ ಆಫೀಸ್ ಕೆಲಸ ಇರ್ಬೋದು ಖುದ್ದು ಕೆಲಸ ಇರ್ಬೋದು ಕೆಲಸ ಮಾಡಿದ್ರಿ ಕೆಲಸ ಮಾಡಿದ್ರಿ ಕೆಲಸ ಮಾಡಿದ್ರಿ ಕೆಲಸ ಮಾಡಿದ್ರಿ ಕೆಲಸ ಮಾಡಿದ್ರಿ ಔಟ್ಪುಟ್ ಏನಿರ್ತದೆ ಇಸ್ ದ ಮಚ್ ಬೆಟರ್ ಅಂತ ಹೇಳ್ಬೋದು ಆಗ ಹಣಕಾಸು ಬರುತ್ತೆ ನಿಮ್ಮ ಪಲ್ಲಿಗೆ ಏನು ಸಮಸ್ಯೆ ಆಗಲ್ಲ ಹಣಕಾಸು ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಕೆಲಸ ಮಾಡಿದಿರಾ ಹಣಕಾಸು ಬರಬೇಕು ನಿಮಗೆ ಅದು ಬಂದೇ ಬರ್ತದೆ ಆ ರೀತಿಯಾಗಿ ನೀವು ಇನ್ವಾಲ್ವ್ ಆಗಿ ಕೆಲಸ ಮಾಡಬೇಕಾಗುತ್ತೆ ಆ ಸಮಯದಲ್ಲಿ ಸಮಯ ಹೋಗ್ತಾ ಆ ಸಮಯದಲ್ಲಿ ಅದ್ರಲ್ಲಿ ಕೆಲಸ 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 ಮಾಡ್ಬೇಕಾಗುತ್ತೆ ರೆಸ್ಟ್ ಮಾಡೋ ಸಂದರ್ಭ ರೆಸ್ಟ್ ಮಾಡಿ ಪರವಾಗಿಲ್ಲ ರೈಟ್ ಓಕೆನಾ ಅಥವಾ ಇನ್ನೊಂದು ಮಾತು ನೆನ್ಪಿಟ್ಕೊಳ್ಳಿ ಸಮಯ ಹೋಗ್ತಾ ಉಂಟು ಎಲ್ಲೊಂದ್ ಕಡೆ ನೀವು ಆ ಸಮಯವನ್ನ ಸುಸ್ತಿಗೆ ಒಳಗಾಗಿ ನಿದ್ದೆ ಮಾಡಿ ಕಳೆದ್ರಿ ತಿರುಗಾಟ ಮಾಡಿ ಕಳೆದ್ರಿ ಟಿ ವಿ ನೋಡಿ ಕಳೆದ್ರಿ ಪಿಚ್ಚರ್ ಟಿ ವಿ ನೋಡುವಂಥದ್ದು ಮೊಬೈಲ್ ಇಟ್ಕೊಳ್ಳುವಂಥದ್ದು ಚಾಟ್ ಮಾಡುವಂಥದ್ದು ಅನ್ನೆಸೆಸರಿಯಾಗಿ ಅದು ಸಮಯವನ್ನು ಕಳೆದ್ರಿ ಈಗ ಇಲ್ಲಿಂದ ಇಲ್ಲಿವರೆಗೆ ಸಮಯ ಹೋಗ್ತಾ ಉಂಟು ಆ ಸಮಯವನ್ನು ನೀವೇನು ಮಾಡಿದಿರಿ ಯಾವುದೇ ಪ್ರಯೋಜನಕ್ಕೆ ಬಾರದ ಹಾಗೆ ಅಲ್ವಾ ಅನ್ನೆಸೆಸರಿಯಾಗಿ ಯಾವುದೇ ಕೆಲಸವನ್ನು ಮಾಡದೆ ಸುಸ್ತಿಯಲ್ಲಿದ್ದುಕೊಂಡು ನಿದ್ದೆ ಮಾಡಿಕೊಂಡು ಅಲ್ವಾ ಅಥವಾ ಟೈಮ್ ಪಾಸ್ ಮಾಡಿಕೊಂಡು ಟೈಮ್ ಪಾಸ್ ಏನೋ ಒಂದು ಟಿ ವಿ ನೋಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ನೀವು ಕಳೆದ್ರಿ ಅಂತ ಇಟ್ಕೊಳ್ಳೋಣ ಔಟ್ಪುಟ್ ಈಸ್ ದ ವೆರಿ ಡೇಂಜರಸ್ ತುಂಬನೇ ಡೇಂಜರ್ ಸ್ಥಿತಿಗೆ ಬಂದಿರ್ತೀರಾ ಆ ಮೂಮೆಂಟಲ್ಲಿ ನಿಮಗೆ ಹಣಕಾಸು ಏನು ಬೇಕು ಅದು ಬರಲ್ಲ ಅದಕ್ಕೋಸ್ಕರ ಹೇಳೋದು ನಿಮ್ಮ ಕೆಲಸದ ಸಮಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಬೇಕು ಅಲ್ಲಿ ಯಾವುದೇ ಕಾರಣ ಕೂಡ ನೀವು ಟೈಮ್ ಪಾಸ್ ಹಾಗಿಲ್ಲ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅನ್ಯಥ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ನಿಮಗೊಂದು ಮಾತು ಹೇಳ್ತೇನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಜಾತಕದಲ್ಲಿ ಎರಡನೇ ಮನೆ ಎರಡನೇ ಮನೆ ಧನಸ್ಥಾನ ಅಂತ ಕರಿತೇವೆ ಅದನ್ನು ಸ್ಥಾನ ವಾಣಿಸ್ಥಾನ ಅಂತ ಕರಿತೇವೆ ಲಗ್ನದಿಂದ ಎರಡನೇ ಮನೆ ಧನಸ್ಥಾನ ವಾಣಿಸ್ಥಾನ ಕುಟುಂಬ ಸ್ಥಾನ ಅಲ್ವಾ ಆನಂತರ ನಿಮ್ಮ ರಿಸೋರ್ಸಸ್ ಅದು ರೈಟಾ ಓಕೆನಾ ಸೊ ಯಾವಾಗ ಇದು ಕೆಲಸ ಮಾಡ್ಬೇಕಾ ಶನಿ ಕೆಲಸ ಮಾಡ್ಬೇಕಾ ಶನಿ ಯಾರು ಶನಿ ಎರಡನೇ ಮನೆಯ ಭಾಗ್ಯಾಧಿಪತಿ ಆತ ಎರಡನೇ ಮನೆ ಭಾಗ್ಯಾಧಿಪತಿನೇ ಶನಿ ಯಾವಾಗ ಶನಿಯನ್ನು ಪರ್ಫೆಕ್ಟ್ ಅಲ್ಲಿ ನೀವು ಯೂಸ್ ಮಾಡ್ಕೊಳ್ತೀರಾ ಯಾವಾಗ ಶನಿಯನ್ನು ಪರ್ಫೆಕ್ಟ್ ವೇಯಲ್ಲಿ ಅದನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ನೀವೊಂದು ಪ್ರಯತ್ನ ಮಾಡ್ತೀರಾ ಅಥವಾ ಆ ರೀತಿಯಾಗಿ ಕೆಲಸ ಮಾಡ್ತೀರಾ ಆ ರೀತಿಯಾಗಿ ಮೆಹನತ್ ಮಾಡ್ತೀರಾ ಆವಾಗ ಔಟ್ಪುಟ್ ಏನಿರ್ತದೆ ಹಣಕಾಸು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಕುಟುಂಬ ಜೀವನ ಚೆನ್ನಾಗಿರುತ್ತೆ ಹಣಕಾಸು ಚೆನ್ನಾಗಿರ್ತದೆ ಒಂದಷ್ಟು ಹಣಕಾಸು ಜಮಾ ಮಾಡಿರ್ಬೋದು ಪರವಾಗಿಲ್ಲ ಇದನ್ನ ಮಾಡ್ಕೊಂಡಾಗ ಮಾತ್ರ ನಿಮ್ಗೆ ಆಗುವಂಥದ್ದು ಅನ್ಯತಾ ಆಗಲ್ಲ 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 ಅದಕ್ಕೆ ಕಾಣಬೇಡಿ ಎಲ್ಲ ಒಂದ್ ಕಡೆ ನಾನು ಸುಮ್ಮನೆ ಎದ್ದು ಬಿಡ್ತೇನೆ ಅಲ್ವಾ ಇನ್ನೊಂದು ವಿಚಾರ ಏನು ಅಂದ್ರೆ ನೀವು ನೆನಪಿಟ್ಕೊಳ್ಬೇಕು ಜಾತಕದಲ್ಲಿ ಪ್ಲಾನೆಟರಿ ಪೊಸಿಷನ್ ಅನ್ನ ನೋಡ್ಕೊಳ್ಬೇಕು ಅದರಲ್ಲೂ ಕೂಡ ಈಗ ಶನಿ ಮಹಾರಾಜ ಅಂತ ಹೇಳ್ಬೋದು ಶನಿ ಮಹಾರಾಜ ಎಲ್ಲೊಂದ್ ಕಡೆ ಬುಧ ಮತ್ತೆ ಶನಿ ಶನಿ ಹಿಂದ್ಗಡೆ ಇದ್ದಾನೆ ಬುಧ ಮುಂದ್ಗಡೆ ಇದ್ದಾನೆ ಆವಾಗ ಮಾತ್ರ ಏನಾಗುತ್ತೆ ಪೇಪರ್ ರಿಲೇಟೆಡ್ ವರ್ಕ್ ಮಾಡಬಹುದು ಡಾಕ್ಯುಮೆಂಟರಿ ರೀತಿಯ ಕೆಲಸ ಮಾಡಬಹುದು ನೀವು ಬ್ಯಾಂಕಲ್ಲಿ ಕೆಲಸ ಮಾಡ್ಬೋದು ಆಫೀಸಲ್ಲಿ ಕೆಲಸ ಎಲ್ಲ ಕೆಲಸ ಮಾಡ್ಬೋದು ನೀವು ಪರವಾಗಿಲ್ಲ ಬಟ್ ಅಲ್ಲಿ ಇನ್ನೊಂದು ವಿಚಾರ ಏನು ಉಂಟಂದ್ರೆ ಯಾವಾಗ ಬುಧನನ್ನು ಫಾಲೋ ಮಾಡಿದ್ರೆ ಬುಧ ಬಂದು ಆತ ಜ್ಞಾನಕಾರಕ ಹಾಗಾದ್ರೆ ಅಲ್ಲಿ ಏನು ಹೇಳ್ತಾ ಉಂಟು ಶನಿ ಏನು ಹೇಳ್ತಾ ಇದ್ದಾನೆ ಯಾವಾಗ ನೀನು ನಿನ್ನ ಮೈಂಡನ್ನು ಜಾಸ್ತಿ ಯೂಸ್ ಮಾಡ್ತೀಯಾ ನಿನ್ನ ಜ್ಞಾನವನ್ನು ಜಾಸ್ತಿ ಯೂಸ್ ಮಾಡಿ ಆಗ ನಿನ್ನ ಕಾರ್ಯಕ್ಷೇತ್ರದಲ್ಲಿ ನಿನ್ಗೆ ವಿಶೇಷ ರೀತಿಯ ಫಲಾಫಲ ಕೊಡ್ತೇನೆ ಅಂತ ಶನಿ ಮಹಾರಾಜ ಕತೆ ಹೇಳ್ತಾ ಇದ್ದಾನೆ ರೈಟ್ ತಾನೆ ಓಕೆನಾ ಇದರ ವಿಚಾರಗಳು ಬಹಳಷ್ಟಿವೆ ಮಾತಾಡಲಿಕ್ಕೆ ಖಂಡಿತ ಮಾತಾಡೋಣ ಇವತ್ತು ಕಟ್ಪಾಡಿಯಲ್ಲಿ ಇರ್ತೇನೆ ಯಾರು ಬೇಕಾದ್ರೂ ಬಂದು ಜಾತಕವನ್ನು ತೋರಿಸ್ಬೋದು ಬಹಳ ಚೆನ್ನಾಗಿರುತ್ತೆ ಈಗ ಸಮಯ ಮೀರ್ತಾ ಇರೋದನ್ನು ಏನು ಮಾಡೋಕ್ಕಾಗಲ್ಲ ಆರದೇ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ರೆ ವೀಕ್ಷಕರಿಗೆ ಇನ್ನೇನಾದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾರೆ ದೈಜಿ ಜಿ ಟ್ವೆಂಟಿ ಟ್ವೆಂಟಿಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಲೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್